ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು September 9, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಗ್ರೀನ್ ಹೈಡ್ರೋಜನ್ ಎ ನ್ಯೂ ಅಲೈ ಫಾರ್ ಅ ಝೀರೋ ಕ್ಲೈಮೇಟ್ ಫ್ಯೂಚರ್. ಈ ಒಂದು ಆರ್ಟಿಕಲಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು ಹಸಿರು ಹೈಡ್ರೋಜನ್ನ ಬಗ್ಗೆ. ಏನಿದು ಹಸಿರು ಹೈಡ್ರೋಜನ್? ಸಿ, ಹಸಿರು ಹೈಡ್ರೋಜನ್ನು ಇದೆ, ಬ್ರೌನ್ ಹೈಡ್ರೋಜನ್ನು ಇದೆ, ಬ್ಲ್ಯಾಕ್ ಹೈಡ್ರೋಜನ್ನು ಇದೆ, ಪಿಂಕ್ ಹೈಡ್ರೋಜನ್ನು ಇದೆ, ಅದೆಲ್ಲ ಏನು ಅಂತ ಹೇಳಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಬಟ್ ಹೈಡ್ರೋಜನ್ ಅಂತಂದರೆ ಏನು ಅನ್ನೋಂಥದ್ದು ನಮಗೆ ಗೊತ್ತಿರುವಂತಹ ವಿಷಯ ಆಗಿರುತ್ತದೆ. ಈಗ ನೀರಿನ ಫಾರ್ಮುಲಾ ಏನು? ಹೆಚ್ ಟು ಅಂತ ಹೇಳ್ತೀವಿ. ಹೆಚ್ ಟು ಓದಲ್ಲಿ ಎರಡು ಎಲಿಮೆಂಟ್ಸು ಹೈಡ್ರೋಜನ್ ಇದೆ, ಒಂದು ಎಲಿಮೆಂಟ್ ವಾಟರ್ ಇದೆ, ಅಂದರೆ ಆಕ್ಸಿಜನ್ ಇದೆ. ಸೊ ಇದು ಹೆಚ್ ಟು ಓನ ನಾವು ವಾಟರ್ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಈ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಏನಿದಾವಲ್ಲ, ಇವುಗಳಿಂದ ಗ್ರೀನ್ ಹೈಡ್ರೋಜನ್ನ ತಯಾರಿ ಮಾಡಿಕೊಳ್ಳೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಝೀರೋ ಕಾರ್ಬನ್ ಫ್ಯೂಚರ್, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಆಗುವಂತಹ ವಸ್ತು ಅಥವಾ ಫ್ಯೂಯಲನ್ನು ಉಪಯೋಗಿಸೋದನ್ನು ಬಿಟ್ಟು ಗ್ರೀನ್ ಹೈಡ್ರೋಜನ್ನ ನಾವು ಉಪಯೋಗಿಸ್ಕೋಬಹುದು. ಆ್ಯಂಡ್ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ಮಾಡ್ತಾ ಇರುವಂತಹ ಝೀರೋ ಕಾರ್ಬನ್ ಫ್ಯೂಚರ್ ಏನು ಕಾಣ್ತಾ ಇದೀವೋ ಅದನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯದ ಬಗ್ಗೆ ನಾವು ಇಲ್ಲಿ ಸಂಕ್ಷಿಪ್ತವಾದಂತಹ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಇದು ವಾತಾವರಣದಲ್ಲಿ ಆಗ್ತಾ ಇರುವಂತಹ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಈ ಒಂದು ಆರ್ಟಿಕಲ್ ನಮಗೆ ಪ್ರಮುಖವಾಗಿ GS Paper 3 ಎನ್ವಿರಾನ್ಮೆಂಟಿಗೆ ಸಂಬಂಧಿತವಾಗಿರುವಂತಹ ಮಾಹಿತಿಯಾಗಿರುತ್ತದೆ. ಸೊ ಏನಿದು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡೋಣ. ನಾವೆಲ್ಲ ಪ್ರಪಂಚದಲ್ಲಿ ವೆಹಿಕಲ್ಸಿಗಾಯಿತು, ಇಂಡಸ್ಟ್ರೀಸಿಗಾಯಿತು, ಅಥವಾ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಫೋಸಿಲ್ ಫ್ಯೂಲ್ಸ್ಗಳನ್ನು ಉಪಯೋಗಿಸ್ತಿದ್ದೀವಿ. ಫೋಸಿಲ್ ಫ್ಯೂಲ್ಸ್ ಅಂತಂದರೆ ತೈಲಗಳು. ಏನು ಇವತ್ತು ಪೆಟ್ರೋಲ್ ಡೀಸೆಲ್ ಏನು ಉಪಯೋಗ ಮಾಡ್ತಾ ಇದ್ದೀವಲ್ಲ, ಅವುಗಳನ್ನು ಜಾಸ್ತಿ ಉಪಯೋಗ ಮಾಡ್ತಾ ಇರೋದ್ರಿಂದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ವಾತಾವರಣದಲ್ಲಿ ಹೆಚ್ಚಿನ ತಾಪಮಾನದಿಂದಾಗಿ ಆಗ್ತಾ ಇರುವಂತಹ ಅನಾಹುತಗಳ ಬಗ್ಗೆ ನಮಗೆಲ್ಲ ಮಾಹಿತಿ ಇದೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಫೋಸಿಲ್ ಫ್ಯೂಲ್ಸನ್ನು ಎಲಿಮಿನೇಟ್ ಮಾಡುವಂತಹ ನಿಟ್ಟಿನಲ್ಲಿ ಸೈಂಟಿಸ್ಟ್ಗಳು ಮತ್ತು ಬಹಳಷ್ಟು ವರ್ಗದವರು ಪ್ರಯತ್ನಗಳನ್ನು ನಡೆಸ್ತಾನೆ ಇದ್ದಾರೆ. ಇವತ್ತು ಪ್ರತಿ ವರ್ಷ 830 ಮಿಲಿಯನ್ ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಫೋಸಿಲ್ ಫ್ಯೂಯಲ್ ಉಪಯೋಗದಿಂದಾಗಿ ವಾತಾವರಣದಲ್ಲಿ ಇಂಡ್ಯೂಸ್ ಆಗ್ತಾ ಇದೆ, ಅಂದರೆ ಹೊರಬಿಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸುಮಾರು 195 ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಬ್ಯಾಟರಿ ಆಫ್ ಸೈಂಟಿಸ್ಟ್ಗಳು ಮಾಡಿದಂತಹ ಅನಾಲಿಸಿಸ್ನ ಪ್ರಕಾರ ಇವತ್ತು ಆಗ್ತಾ ಇರುವಂತಹ ಕ್ಲೈಮೇಟ್ ವಲ್ನರಬಿಲಿಟಿ ಏನಿದೆ, ವಾತಾವರಣದಲ್ಲಿ ಆಗ್ತಾ ಇರುವಂತಹ ತಾಪಮಾನ ಹೆಚ್ಚಳದಿಂದಾಗಿ ಮುಂದಿನ ದಿನಗಳಲ್ಲಿ ಕಾಣುವಂತಹ ಅವಘಡಗಳ ಸಂಖ್ಯೆ ವಾತಾವರಣ ಅಂದರೆ ಕ್ಲೈಮೇಟ್ ವಲ್ನರಬಿಲಿಟಿಯನ್ನು ತೋರಿಸಿಕೊಡುತ್ತದೆ. ಸೊ ಈ ಕ್ಲೈಮೇಟ್ ವಲ್ನರಬಿಲಿಟಿ ಮುಖ್ಯವಾಗಿ ಜಾಸ್ತಿ ಆಗ್ತಾ ಇದ್ದು ಬಹಳ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಹೊರಹೊಮ್ಮಲಿದೆ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಇದರಿಂದಾಗಿ ಹೆಚ್ಚಿನ ಅವಘಡಗಳು ಏಷ್ಯನ್ ರಾಷ್ಟ್ರಗಳಲ್ಲಿ ಕಾಣಲಿದ್ದೇವೆ ಅನ್ನುವಂತಹ ಮಾತನ್ನು ಹೇಳಲಾಗ್ತಾ ಇರುವಂಥದ್ದು. ಸೊ ಫೋಸಿಲ್ ಫ್ಯೂಲ್ಸ್ ಉಪಯೋಗದಿಂದಾಗಿ ಇರುವಂತಹ ನಷ್ಟಗಳ ಬಗ್ಗೆ ಬಹಳಷ್ಟು ಸರಿ ಕ್ಲೈಮೇಟ್ ಚೇಂಜ್ ಎನ್ವೈರ್ಮೆಂಟಿಗೆ ಸಂಬಂಧಿತವಾದಂತಹ ಚರ್ಚೆಗಳಲ್ಲಿ ನಾವು ಮಾತಾಡಿದ್ವಿ. ಅದಕ್ಕೆ ಸಂಬಂಧಿತವಾಗಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟನ್ನು 2015 ಸೈನ್ ಮಾಡಿರೋದ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಅದರಲ್ಲಿ ಎಲ್ಲ ರಾಷ್ಟ್ರಗಳು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ November 1 to 12 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ 26ನೇ ಮೀಟಿಂಗು ಗ್ಲಾಸ್ಗೋದಲ್ಲಿ ನಡೆಯಲಿದೆ. ಅದರಲ್ಲಿ ಮುಖ್ಯವಾಗಿ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಮಿಟಿಗೇಟ್ ಮಾಡುವಂಥದ್ದು, ಕ್ಲೈಮೇಟ್ ಅಡಾಪ್ಟೇಷನ್ ಮೆಜರ್ಸ್ಗಳನ್ನು ಡಿಸ್ಕಸ್ ಮಾಡಲಿದೆ ಅನ್ನುವಂತಹ ವಿಷಯದ ಬಗ್ಗೆ ನಮಗೆ ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಕೊಟ್ಟಂತಹ 6th ಅಸೆಸ್ಮೆಂಟ್ ರಿಪೋರ್ಟಿಂದಾಗಿ ಮಾಹಿತಿ ಗೊತ್ತಾಗಿತ್ತು. ಸೊ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸು ಎಲ್ಲ ಸೈಂಟಿಸ್ಟ್ ವರ್ಗದವರು 195 ರಾಷ್ಟ್ರಗಳಿಂದ ಹೇಳ್ತಾ ಇರುವಂಥದ್ದು, ಆಲ್ಟರ್ನೇಟಿವ್ ಫ್ಯೂಲ್ನ ಕಂಡುಹಿಡಿದಾಗ ಮಾತ್ರ ನಾವು ಇವತ್ತು ಇಂಡಸ್ಟ್ರೀಸ್ಗಳಲ್ಲಿ ಮನೆಗಳಲ್ಲಿ ಉಪಯೋಗಿಸ್ತಾ ಇರುವಂತಹ ಫೋಸಿಲ್ ಫ್ಯೂಲ್ಸ್ಗಳನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಅಲ್ಲಿ ಹೊರಹೊಮ್ಮಿ ಬಂದದ್ದೇ ಗ್ರೀನ್ ಹೈಡ್ರೋಜನ್ ಅಂತ ಹೇಳಿ. ಹಾಗಾದರೆ ಈ ಗ್ರೀನ್ ಹೈಡ್ರೋಜನ್ಗೆ ತಾಕತ್ತಿದೆ ಆಲ್ಟರ್ನೇಟಿವ್ ಫ್ಯೂಲ್ ಆಗಿ ಫೋಸಿಲ್ ಫ್ಯೂಲ್ಸಿಗೆ ನಿಂತ್ಕೊಳ್ಳೋದಕ್ಕೆ. ಮುಂದಿನ ದಿನಗಳಲ್ಲಿ ಈ ಗ್ರೀನ್ ಹೈಡ್ರೋಜನ್ ಕಾರ್ಖಾನೆಗಳನ್ನು ಮನೆಗಳಲ್ಲಿ ಉಪಯೋಗಿಸುವಂತಹ ಬೆಳಕು ಅಥವಾ ಲೈಟರ್ಗಳನ್ನು ಹೆಚ್ಚು ಮಾಡುವಂತಹ ಅಥವಾ ಹೆಚ್ಚಿಗೆ ಉಪಯೋಗವಾಗುವಂತಹ ನಿಟ್ಟಿನಲ್ಲಿ ಮಾಡಿದ್ದಲ್ಲಿ ಝೀರೋ ಎಮಿಷನ್ ಕಾರ್ಬನ್ ಫ್ಯೂಚರನ್ನು, ಕಾರ್ಬನ್ ಡೈಆಕ್ಸೈಡನ್ನು ನೋಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಹಾಗಾದರೆ ಹೈಡ್ರೋಜನ್ ಅಂದರೆ ಏನು? ಹೈಡ್ರೋಜನ್ ಅಂದರೆ ಏನು? ನಮ್ಮ ಪ್ಲ್ಯಾನೆಟ್ನಲ್ಲಿ ಅತಿ ಅಬಂಡೆಂಟ್ ಆಗಿರುವಂತಹ ಎಲಿಮೆಂಟೇ ಹೈಡ್ರೋಜನ್ ಆಗಿರುತ್ತದೆ. ಬಟ್ ಇದು ಪ್ಯೂರ್ ಫಾರ್ಮಲ್ ಸಿಗಲ್ಲ. ನಾನು ಹೇಳಿದೆ ವಾಟರ್ದು ಏನು ಫಾರ್ಮುಲಾ ಇದೆ, H2O ಇದೆ. ಹೆಚ್ ಅನ್ನುವಂತಹ ಅಥವಾ ಒಂದೇ ಎಲಿಮೆಂಟ್ ಇರುವಂತಹ ಯಾವ ಮೆಟೀರಿಯಲು ಹೈಡ್ರೋಜನ್ಗೆ ಸಂಬಂಧಿತವಾಗಿರುವಂಥದ್ದು ಇರಲ್ಲ. ಆ್ಯಂಡ್ ಈ ಹೈಡ್ರೋಜನ್ದು ಇನ್ನೊಂದು ಲಾಭ ಏನಪ್ಪ ಅಂತಂದರೆ, ಇದರದ್ದು ಡೆನ್ಸಿಟಿ
ಎನರ್ಜಿ ಡೆನ್ಸಿಟಿ ಅಂತ ಕರಿತೀವಿ. ಎನರ್ಜಿ ಡೆನ್ಸಿಟಿ ಅಂತಂದರೆ ಪ್ರತಿ ಒಂದು ಗ್ರಾಮ್ ಅಥವಾ ಪ್ರತಿ ಒಂದು ಕೆ ಜಿ ಹೈಡ್ರೋಜನ್ನ ಬಿಸಿ ಮಾಡಿದರೆ, ಇನ್ನೊಂದು ಕಡೆ ಪ್ರತಿ ಒಂದು ಕೆ ಜಿ ಫೋಸಿಲ್ ಫ್ಯೂಯಲನ್ನು ಅಥವಾ ಡೀಸೆಲು ಪೆಟ್ರೋಲನ್ನು ಬಿಸಿ ಮಾಡಿದರೆ ಅದರಿಂದ ಬರುವಂತಹ ಎನರ್ಜಿ ಏನಿದೆಯಲ್ಲ ಉಪಯೋಗಿಸಿದರೆ, ಆ ಎನರ್ಜಿ ಹೈಡ್ರೋಜನ್ದು 3 ಪಟ್ಟು ಜಾಸ್ತಿ ಇದೆ ಡೀಸೆಲ್ಗಿಂತಲೂ. ಸೊ ಆ ಒಂದು ನಿಟ್ಟಿನಲ್ಲಿ ಹೈಡ್ರೋಜನ್ ಬಹಳ ದೊಡ್ಡ ಮಟ್ಟದ ಲಾಭವನ್ನೇ ಕೊಡಲಿದೆ ಭಾರತಕ್ಕೆ ಅಥವಾ ಪ್ರಪಂಚದಲ್ಲಿ ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ ಅನ್ನುವಂಥದ್ದು. ಹಾಗಾದರೆ ಇದುವರೆಗೂ ಯಾಕೆ ಯೂಸ್ ಮಾಡಿಲ್ಲ ಹೈಡ್ರೋಜನನ್ನು, ಅದಕ್ಕೆ ಇದ್ದಂತಹ ಚಾಲೆಂಜ್ ಏನು ಅತಿ ದೊಡ್ಡದು? ಇದಕ್ಕೆ ಇದ್ದಂತಹ ಚಾಲೆಂಜು ಪ್ರತಿ ಮುಖ್ಯವಾಗಿ ಈ ಹೈಡ್ರೋಜನ್ ಏನಿದೆಯಲ್ಲ ಲಿಕ್ವಿಡ್ ಹೈಡ್ರೋಜನ್, ಇದನ್ನು ಕಂಪ್ರೆಸ್ ಮಾಡಿ ಲಿಕ್ವಿಫೈ ಮಾಡೋದೇ ಅತಿ ದೊಡ್ಡ ಪ್ರೋಸೆಸ್. ಈ ಪ್ರೋಸೆಸ್ ಏನಕ್ಕೆ? ಈ ಹೈಡ್ರೋಜನನ್ನು ಮುಖ್ಯವಾಗಿ -253°C ಇಡಬೇಕಾಗುತ್ತೆ. ಈಗ ನಾವೆಲ್ಲ ಎಲ್ ಪಿ ಜಿ ಅಥವಾ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸಸ್ಗಳಿದ್ದಾವೆ, ಅವುಗಳು ಬರೀ 163°C ನಾವು ಮೇಂಟೈನ್ ಮಾಡಬಹುದು. ಸೊ ಎಲ್ ಎನ್ ಜಿ ನಾವು 163 ಹೇಳ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಹೈಡ್ರೋಜನನ್ನು ನಾವು ಲಿಕ್ವಿಫೈಡ್ ಆಗಿ ತರಬೇಕು ಅಂತಂದರೆ, ಕಂಪ್ರೆಸ್ ಮಾಡಬೇಕು ಅಂದರೆ -153°C ಟೆಂಪರೇಚರನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಈ ಸರಿ COVID-19 ವ್ಯಾಕ್ಸಿನ್ಸ್ಗಳಿಗೂ ಸಹ ಒಂದಿಷ್ಟು ಟೆಂಪರೇಚರ್ ಮೇಂಟೈನ್ ಮಾಡಲೇಬೇಕಾಗಿ ಆ ಕಿಟ್ಗಳನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದರು. ಆ್ಯಂಡ್ ಒಂದು ಸರಿ ವಯಲ್ ತೆಗೆದ ಮೇಲೆ ಒಂದು ಗಂಟೆಯಲ್ಲಿ ಅದನ್ನು ಕೊಡದೇ ಇದ್ದಲ್ಲಿ ವ್ಯಾಕ್ಸಿನ್ ಹಾಳಾಗುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಈ ರೀತಿಯ ಸಿಸ್ಟಮನ್ನು ಏನಾದರೂ ನಾವು ಡೆವಲಪ್ ಮಾಡಬೇಕು ಅಂತಂದರೆ ಇದು ತುಂಬ ಕಾಸ್ಟ್ಲಿ ಪ್ರೋಸೆಸ್. ಸದ್ಯಕ್ಕೆ ತುಂಬ ಕಾಸ್ಟ್ಲಿ ಪ್ರೋಸೆಸ್ ಆಗಿರುವಂತಹ ಕಾರಣಕ್ಕೆ ಈ ಒಂದು ಲಿಕ್ವಿಫೈಡ್ ಹೈಡ್ರೋಜನನ್ನು ಇದುವರೆಗೂ ನಾವು ಅನ್ಕವರ್ ಮಾಡೋಕ್ಕಾಗಿಲ್ಲ ಅಥವಾ ಉಪಯೋಗಿಸೋಕ್ಕಾಗಿಲ್ಲ ಅನ್ನುವಂಥದ್ದು. ಆದರೆ ಈ ಒಂದು ಪ್ರೊಡಕ್ಷನ್ ಟೆಕ್ನಿಕನ್ನು ನಾವು ಸರಿಯಾಗಿ ಅಥವಾ ತಂತ್ರಜ್ಞಾನವನ್ನು ಸಿಂಪ್ಲಿಫೈ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಹೈಡ್ರೋಜನ್ ಫ್ಯೂಚರನ್ನು ಕಾಣೋದು ಬಹಳ ದೂರ ಇಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಅದ್ರ ಜೊತೆಯಲ್ಲಿ ಇನ್ನೊಂದು ನಾನು ಹೇಳಿದೆ, ಗ್ರೀನ್ ಹೈಡ್ರೋಜನ್, ಬ್ಲ್ಯಾಕ್ ಹೈಡ್ರೋಜನ್, ಬ್ಲೂ ಹೈಡ್ರೋಜನ್ ಅಂತ. ಯಾಕಂದರೆ ಪ್ರೊಡಕ್ಷನ್ ಬಗ್ಗೆ ಮಾತಾಡಿದಾಗ ಇದ್ರ ಬಗ್ಗೆಯೂ ನಾವು ಮಾತಾಡ್ಕೊಂಬಿಡೋಣ. ಸೊ ಬ್ಲ್ಯಾಕ್ ಹೈಡ್ರೋಜನ್, ಬ್ಲ್ಯಾಕ್ ಹೈಡ್ರೋಜನ್ ಅಂದ್ರೇನು? ಯಾವ ಹೈಡ್ರೋಜನನ್ನು ನಾವು ಫೋಸಿಲ್ ಫ್ಯೂಯಲ್ ಬಳಕೆಯಿಂದ ತಯಾರಿ ಮಾಡ್ತೀವಲ್ಲ ಅದನ್ನು ನಾವು ಬ್ಲ್ಯಾಕ್ ಹೈಡ್ರೋಜನ್ ಅಂತ ಕರಿತೀವಿ. ಫೋಸಿಲ್ ಫ್ಯೂಯಲ್ಸಲ್ಲೂ ಮುಖ್ಯವಾಗಿ ಹೈಡ್ರೋಜನ್ ಎಲಿಮೆಂಟ್ ಇರ್ತವೆ, ಅದರಿಂದ ಹೈಡ್ರೋಜನನ್ನು ಉತ್ಪಾದನೆ ಮಾಡುವಂಥದ್ದನ್ನು ಬ್ಲ್ಯಾಕ್ ಹೈಡ್ರೋಜನ್ ಅಂತ ಕರಿತೀವಿ. ಪಿಂಕ್ ಹೈಡ್ರೋಜನ್ ಅಂತಂದ್ರೇನು? ಯಾವುದರಿಂದ ನಾವು ತಯಾರಿ ಮಾಡ್ತೀವಿ ಗೆಸ್ ಮಾಡ್ಬೋದಾ ನೀವು? ಸಿ, ಪಿಂಕ್ ಹೈಡ್ರೋಜನ್ ಅಂತಂದರೆ ನಾವು ನ್ಯೂಕ್ಲಿಯರ್ ಪವರ್ ಸೋರ್ಸಸ್ಗಳು, ಈಗ ಏನು ನ್ಯೂಕ್ಲಿಯರ್ ಎನರ್ಜಿಯಿಂದ ಉಪಯೋಗಿಸಿ ವಿದ್ಯುತ್ತನ್ನು ಚಲಾವಣೆ ಮಾಡುವಂತಹ ಎಷ್ಟೋ ಪ್ಲ್ಯಾಂಟ್ಗಳಿದ್ದಾವೆ, ತಾವು ಅದ್ರ ಬಗ್ಗೆ ಜಿಯೋಗ್ರಫಿಯಲ್ಲಿ ಓದೇ ಇರ್ತೀರ. ಸೊ ಆ ನ್ಯೂಕ್ಲಿಯರ್ ಎನರ್ಜಿಯಿಂದ ಉಪಯೋಗಿಸಿ ಜನರೇಟ್ ಮಾಡುವಂತಹ ಪವರನ್ನು ಉಪಯೋಗಿಸ್ಕೊಂಡು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ಸಿಂದಾಗಿ ಹೈಡ್ರೋಜನನ್ನು ಡೆವಲಪ್ ಮಾಡುವಂಥದ್ದು. ಸಿ, ಎಲೆಕ್ಟ್ರೋಲಿಸಿಸ್ ಅಂತಂದ್ರೇನು? ಈಗ ನಾನು ಹೇಳಿದೆ ವಾಟರಲ್ಲಿ ಹೈಡ್ರೋಜನ್ ಇದೆ ಅಂತ ಹೇಳಿ, ಬಟ್ H2O ಫಾರ್ಮಲ್ ಇದೆ, ಇದನ್ನು ಬಿಡಿಸ್ಬೇಕಲ್ಲ. ಬಿಡಿಸಿದಾಗಲೇ ಮಾತ್ರ ನಾವು ಹೈಡ್ರೋಜನ್ ಮತ್ತು ವಾಟರನ್ನು ಬೇರ್ಪಡಿಸಲು ಸಾಧ್ಯವಾಗುತ್ತದೆ. ಸೊ ಅದು ಬಿಡಿಸೋದಕ್ಕೋಸ್ಕರ ಉಪಯೋಗಿಸುವಂತಹ ಕೆಮಿಸ್ಟ್ರಿಯಲ್ಲಿ ಒಂದು ಪ್ರೋಸೆಸ್ ಇದೆ, ಎಲೆಕ್ಟ್ರೋಲಿಸಿಸ್ ಅಂತ ಹೇಳಿ. ಈ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ಗೆ ವಿದ್ಯುತ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆ ವಿದ್ಯುತ್ತು ನ್ಯೂಕ್ಲಿಯರ್ ಪವರ್ ಸೋರ್ಸಿಂದ ಏನಾದರೂ ಬಂದಿದ್ದಲ್ಲಿ ಅದನ್ನು ಪಿಂಕ್ ಹೈಡ್ರೋಜನ್ ಅಂತ ಕರಿತಾ ಇದ್ದೀವಿ. ಆ್ಯಂಡ್ ಕೊನೆಯದಾಗಿ ನಾವು ಇವತ್ತು ಆರ್ಟಿಕಲಲ್ಲಿ ನೋಡ್ತಾ ಇರುವಂಥದ್ದು ಯಾವುದು? ಗ್ರೀನ್ ಹೈಡ್ರೋಜನ್. ಗ್ರೀನ್ ಹೈಡ್ರೋಜನ್ ಅಂದರೆ ಏನು? ಸಿ, ಗ್ರೀನ್ ಹೈಡ್ರೋಜನ್ ಅಂತಂದರೆ ಇದೂ ಸಹ ಎಲೆಕ್ಟ್ರೋಲಿಸಿಸ್ಸಿಂದಾಗೇ ಆ ಹೈಡ್ರೋಜನನ್ನು ನಾವು ಡೆವಲಪ್ ಮಾಡುವಂಥದ್ದು, ಬಟ್ ಆ ವಿದ್ಯುತ್ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥದ್ದು ಡಿಸೈಡ್ ಮಾಡುತ್ತೆ. ಈ ಗ್ರೀನ್ ಹೈಡ್ರೋಜನಲ್ಲಿ ಉಪಯೋಗಿಸ್ತಾ ಇರುವಂತಹ ವಿದ್ಯುತ್ ಅಥವಾ ಎಲೆಕ್ಟ್ರಿಸಿಟಿ ಪವರ್ ಏನಿದೆಯಲ್ಲ ಅದು ನಾವು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಿಂದ ಡೆವಲಪ್ ಮಾಡ್ತಾ ಇರುವಂಥದ್ದು. ರಿನ್ಯೂವಬಲ್ ಅಂತಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಇವುಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಸ್ಪ್ಲಿಟ್ ಮಾಡೋದಕ್ಕೆ ಉಪಯೋಗಿಸುವಂತಹ ಪ್ರೋಸೆಸ್ಸನ್ನು ಎಲೆಕ್ಟ್ರೋಲಿಸಿಸ್ ಅಂತ ಏನು ಕರಿತಾ ಇದೀವಲ್ಲ ಅದಕ್ಕೆ ಇದನ್ನು ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಪಿಂಕ್ ಹೈಡ್ರೋಜನಿಗೆ ನ್ಯೂಕ್ಲಿಯರ್ ಪವರ್ ಉಪಯೋಗಿಸ್ತೀವಿ, ಬ್ಲ್ಯಾಕ್ ಹೈಡ್ರೋಜನಿಗೆ ಫೋಸಿಲ್ ಫ್ಯೂಲ್ಸ್ಗಳನ್ನು ಉಪಯೋಗಿಸ್ತೀವಿ. ಸೊ ಪಿಂಕ್, ಬ್ಲ್ಯಾಕ್ ಮತ್ತು ಗ್ರೀನ್ ಹೈಡ್ರೋಜನ್ನ ಬಗ್ಗೆ ತಮಗೆ ಇದೆಲ್ಲ ಮಾಹಿತಿ ಗೊತ್ತಿರಬೇಕಾಗಿರುವಂಥದ್ದು. ಇವತ್ತು ಪ್ರಸ್ತುತ ಹೈಡ್ರೋಜನನ್ನು ಎಷ್ಟರ ಮಟ್ಟಿಗೆ ನಾವು ಉಪಯೋಗಿಸ್ತಾ ಇದ್ದೀವಿ ಅನ್ನುವಂತಹ ವಿಷಯದವನ್ನು ನೋಡಿದಾಗ ಬರೀ 0.1% ಕಡಿಮೆ ಉಪಯೋಗಿಸ್ತಾ ಇದ್ದೀವಿ. ಅಂದರೆ ಸುಮಾರು 75 million tons ಪ್ರತಿ ವರ್ಷ ಹೈಡ್ರೋಜನ್ನಿಂದಾಗಿ ನಾವು ಎನರ್ಜಿಯನ್ನು ಡೆವಲಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ 75 million tons ಹೈಡ್ರೋಜನ್ ಉಪಯೋಗದಿಂದ ನಾವು 284 GW ಸೌರಶಕ್ತಿ ಅಥವಾ ಪವರನ್ನು ಜನರೇಟ್ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಷಯವನ್ನು ಇವತ್ತು ನಾವು ಉಪಯೋಗಿಸ್ತಾ ಇರುವಂಥದ್ದು.
ಹಾಗಾದರೆ ಇಡೀ ಹೈಡ್ರೋಜನ್ ಪ್ರೊಡಕ್ಷನಲ್ಲಿ ನಾವು ಕಂಡಂತಹ ಚಾಲೆಂಜ್ ಏನು, ಆಬ್ಸ್ಟಕಲ್ ಏನು ಇದನ್ನು ಉಪಯೋಗಿಸಬೇಕು ಅಂತಂದರೆ? ಕಾಸ್ಟ್. ಈ ಹೈಡ್ರೋಜನನ್ನು ಉಳಿಸ್ಕೊಳ್ಳುವಂಥದ್ದು ಅಥವಾ ಸ್ಟೋರ್ ಮಾಡುವಂಥದ್ದು, ಇದಕ್ಕೆ ಬೇಕಾಗಿರುವಂಥದ್ದು -163°C ಒಂದು ಟೆಂಪ್ರೇಚರ್ ಏನು ಮೇಂಟೈನ್ ಮಾಡಬೇಕಲ್ಲ, 153°C ಟೆಂಪ್ರೇಚರ್ ಮೇಂಟೈನ್ ಮಾಡಿ ಕಂಪ್ರೆಸ್ ಮಾಡಬೇಕಲ್ಲ, ಅದೇ ಕಾಸ್ಟ್ಲಿಯೆಸ್ಟ್ ಪ್ರೋಸೆಸ್. ಆ್ಯಕ್ಚುಲಿ ಇಂಡಿಯನ್ ರೆನ್ಯೂವಬಲ್ ಎನರ್ಜಿ ಏಜೆನ್ಸಿ ಹೇಳ್ತಾ ಇರೋ ಹಾಗೆ ಈ ಗ್ರೀನ್ ಸೋರ್ಸ್ ಆಫ್ ಎನರ್ಜಿಯನ್ನು ಮುಂದಿನ ದಿನಗಳಲ್ಲಿ ನಾವು $1.5 ಪ್ರತಿ ಕೆಜಿಗೆ ಡೆವಲಪ್ ಮಾಡಬಹುದು 2030 ಅಂತ ಹೇಳ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ರಾಷ್ಟ್ರಗಳಲ್ಲಿ ಹೆಚ್ಚಿನ ಸೌರವ ರೇಸ್ ಬರ್ತಾವೋ, ಅಂಥ ಸನ್ ರೇಸ್ ಯಾವ್ಯಾವ ರಾಷ್ಟ್ರಗಳಲ್ಲಿ ಬರ್ತಾವೋ ಜಾಸ್ತಿ, ಆ್ಯಂಡ್ ಎಲ್ಲಿ ಭೂಮಿ ಇದೆ ಅನ್ನೋ ಉಪಯೋಗವಾಗದೇ ಇರುವಂಥದ್ದು ಜಾಸ್ತಿ, ಅಲ್ಲಿ ನಾವು ಹೈಡ್ರೋಜನನ್ನು ಬೆಳೆಸಬಹುದು ಅಥವಾ ಹೈಡ್ರೋಜನನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಅಲ್ಲಿ ಕೆಜಿಗೆ ನಾವು $1.5 ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆ 2030 ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತೀವಿ ಅನ್ನುವಂಥದ್ದು. ಸೊ ಅತಿ ಹೆಚ್ಚು ಸನ್ರೈಸ್ ಎಲ್ಲಿ ಬೀಳ್ತವೆ ನಮಗೆಲ್ಲ ಗೊತ್ತು, ಈಕ್ವೇಟರ್ 0°, 22.5°ಅಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕಾಣ್ತೀವಿ. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತದಿಂದಲೂ ಹಾದು ಹೋಗುತ್ತೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಸದರ್ನ್ ಹೆಮಿಸ್ಫಿಯರಲ್ಲಿ ಕಾಣ್ತೀವಿ. ಸೊ ಇದನ್ನು ನಾವು ಟ್ರಾಪಿಕ್ ಝೋನ್ ಅಂತ ಕರಿತೀವಿ. ಈ ಟ್ರಾಪಿಕ್ ಝೋನಲ್ಲಿ ಮುಖ್ಯವಾಗಿ ಸನ್ರೈಸು ಡೈರೆಕ್ಟಾಗಿ ಬೀಳ್ತವೆ ಅನ್ನುವಂಥದ್ದು. ಸೊ ಈ ಭಾಗದಲ್ಲಿ ನಾವು ಆ್ಯಕ್ಚುಲಿ ಮಾತಾಡ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಹೈಡ್ರೋಜನ್ ಪ್ಲಾಂಟ್ಸ್ಗಳನ್ನು ಡೆವಲಪ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಮತ್ತು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳ್ತಾ ಇರೋ ಹಾಗೆ 2040 ಈ ಒಂದು ಪವರ್ ಡಿಮ್ಯಾಂಡ್ ಇವತ್ತೇನು ಇದೆಯಲ್ಲ ಪ್ರಸ್ತುತವಾಗಿ 2021 ಇವತ್ತು ಇರುವಂಥದ್ದು ಎಕ್ಸ್ ಅಂತ ಇಟ್ಕೊಂಡ್ರೆ ಇದರ 25-30% ಹೆಚ್ಚಳವಾಗಲಿದೆ. ಯಾಕಂದರೆ ಜನಸಂಖ್ಯೆ ಬೆಳೆಯಲಿತ್ತು, ಅಷ್ಟರ ಸಮಯಕ್ಕೆ ಸರಿಸುಮಾರು 1.1% ಜನಸಂಖ್ಯೆಯಲ್ಲಿ ನಾವು ಹೆಚ್ಚಳ ಕಾಣಲಿದ್ದೇವೆ. ಅದರಿಂದಾಗಿ 83 ಮಿಲಿಯನ್ ಜನ ಆ್ಯಡ್ ಆಗಲಿದ್ದಾರೆ ಈ ಒಂದು ಪ್ಲ್ಯಾನೆಟ್ನಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಇಷ್ಟು ಪವರ್ ನಮಗೆ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಈ ಎಕ್ಸ್ಟ್ರಾ ಪವರನ್ನು ಜನರೇಟ್ ಮಾಡೋದಕ್ಕೆ ಫೋಸಿಲ್ ಫ್ಯೂಯಲ್ಸ್ಗಳನ್ನು ಉಪಯೋಗಿಸದೆ ಹೈಡ್ರೋಜನ್ ಅಥವಾ ಗ್ರೀನ್ ಹೈಡ್ರೋಜನ್ ಟೆಕ್ನಾಲಜಿಯನ್ನು ನಾವು ಅನ್ಕವರ್ ಮಾಡಿದ್ದಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ನಾವು ಹಾಕೊಂಡಂತಹ ಗ್ಲೋಬಲ್ ವಾರ್ಮಿಂಗ್ ಟಾರ್ಗೆಟ್ 1.5°C ಏನು ನಿಲ್ಲಿಸಬೇಕು ಅಂತ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ ಕಂಪೇರ್ ಮಾಡಿದರೆ ಆ ಒಂದು ಟಾರ್ಗೆಟನ್ನು ಅಚೀವ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದೇ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳ್ತಾ ಇರುವಂಥದ್ದು 2018 ಸುಮಾರು 8.7 ಮಿಲಿಯನ್ ಜನ ಏರ್ ಪೊಲ್ಯೂಷನ್ನಿಂದಾಗಿ ಸಾವನ್ನಪ್ಪಿದ್ರು ಅನ್ನುವಂಥದ್ದು. ಅಂದರೆ ಫೋಸಿಲ್ ಫ್ಯೂಯಲ್ಸ್ ಬರೀ ವಾತಾವರಣದ ಮೇಲೆ ಅಷ್ಟೇ ತನ್ನ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡ್ತಾ ಇಲ್ಲ, ಜನರ ಜೀವನದ ಮೇಲೂ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೆ ಹೇಗೆ ರಾಷ್ಟ್ರಗಳು ಈ ಒಂದು ಅಪರ್ಚುನಿಟಿ, ಯಾಕಂದರೆ ಈಗ ಹೈಡ್ರೋಜನ್ ಅನ್ನುವಂಥದ್ದು ಮುಂದೆ ಒಂದು ಫ್ಯೂಚರ್ ಇದು, ಈ ಫ್ಯೂಚರನ್ನು ಯಾರು ಕ್ಯಾಪ್ಚರ್ ಮಾಡ್ಕೋತಾರೋ ಅವರು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯನ್ನು ರೂಲ್ ಮಾಡ್ತಾರೆ ಅನ್ನುವಂಥದ್ದು ನಿಜ. ಆ್ಯಂಡ್ ಈ ಒಂದು ಮಾರುಕಟ್ಟೆಗೆ ರೂಲ್ ಮಾಡಲು ಮುಖ್ಯವಾಗಿ ಬೇಕಾಗಿರುವಂಥದ್ದು ಸನ್, ಡೈರೆಕ್ಟ್ ಸನ್ರೈಸ್ ಎಲ್ಲಿ ಬೀಳ್ತಾವೋ ಆ ರಾಷ್ಟ್ರಗಳಿಗೆ ಬಹಳ ದೊಡ್ಡ ಲಾಭ ಇದೆ ಅನ್ನುವಂಥದ್ದು ಸಹ ಇಲ್ಲಿ ಗೊತ್ತಾಯಿತು. ಆ ಒಂದು ಸಂದರ್ಭದಲ್ಲಿ ಇವತ್ತು ಸೌದಿ ಅರೇಬಿಯಾ ತನ್ನ ಹತ್ರ ಇರುವಂತಹ ಅತಿ ಹೆಚ್ಚು ಆಯಿಲ್ ರಿಸರ್ವ್ಸ್ ಇದ್ದರೂ ಸಹ ಒಂದಿಷ್ಟು ಭಾಗವನ್ನು ಎಲ್ಲಿ 50°C ಟೆಂಪ್ರೇಚರ್ ಜಾಸ್ತಿ ಕಾಣಿಸ್ಕೊಳ್ತೀವೋ ಅಲ್ಲಿ ಒಂದು ಪ್ಲ್ಯಾಂಟನ್ನು ಹಾಕ್ತಾ ಇದೆ. ಆ ಪ್ಲ್ಯಾಂಟ್ನಲ್ಲಿ $5 billion ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಿರುವಂಥದ್ದು. ಆ್ಯಂಡ್ ಬೆಲ್ಜಿಯಂಕಿನ ದೊಡ್ಡದಾಗಿರುವಂತಹ ಜಾಗವನ್ನು ಸೌದಿ ಅರೇಬಿಯಾ ಉಪಯೋಗಿಸಿ ಹೈಡ್ರೋಜನನ್ನು ಉತ್ಪಾದನೆ ಮಾಡುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಇವತ್ತು ಭಾರತ ಎಷ್ಟು ಎಲೆಕ್ಟ್ರಿಸಿಟಿಯನ್ನು ಉಪಯೋಗಿಸುತ್ತೆ ಅನ್ನುವಂತಹ ವಿಷಯವನ್ನು ನೋಡಿದಾಗ ಭಾರತವನ್ನು ಪ್ರಪಂಚದ 4ನೇ ಅತಿದೊಡ್ಡ ಎನರ್ಜಿ ಕನ್ಸ್ಯೂಮಿಂಗ್ ರಾಷ್ಟ್ರವನ್ನಾಗಿ ಕಾಣಿಸಿಕೊಳ್ಳುತ್ತದೆ. ಹಾಗಾದರೆ ಮೊದಲನೇ 3 ರಾಷ್ಟ್ರಗಳು ಯಾವ್ಯಾವು ತಮಗೆಲ್ಲ ಗೊತ್ತೇ ಇರುವಂಥದ್ದು? ಮೊದಲನೇದು ಚೈನಾ, 2ನೇದು US, 3ನೇದು ಯುರೋಪಿಯನ್ ಯೂನಿಯನ್. ಆ್ಯಂಡ್ ಈ 4ನೇ ಸ್ಥಾನವನ್ನು ಭಾರತ 2030 ಯುರೋಪಿಯನ್ ಯೂನಿಯನನ್ನು ಹಿಂದಿಕ್ಕಿ 3ನೇ ಸ್ಥಾನಕ್ಕೆ ಏರಲಿದೆ ಅನ್ನುವಂತಹ ಶಂಕೆಗಳನ್ನು ಮಾಡಲಾಗ್ತಾ ಇದೆ. ಇವೆಲ್ಲವನ್ನು ನೋಡಿದಾಗ ಭಾರತದ ಅವಶ್ಯಕತೆ ಅಥವಾ ಭಾರತಕ್ಕೆ ಹೈಡ್ರೋಜನ್ನ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಭಾರತೀಯ ರೈಲ್ವೆ ಪ್ರಪಂಚದ ಅಥವಾ ದೇಶದ ಮೊಟ್ಟ ಮೊದಲನೇ ಹೈಡ್ರೋಜನ್ ಫ್ಯೂಯಲ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಇಂಜಿನನ್ನು ತಯಾರಿ ಮಾಡಿ ಈ ಒಂದು ಅಂದರೆ ಸೋನಿಪತ್ತಿಂದ ಜಿಂಡ್ ಅನ್ನುವಂತಹ ನಾರ್ದನ್ ರೈಲ್ವೆ ಭಾಗದಲ್ಲಿ ಅದನ್ನು ಟ್ರಯಲ್ಸು ಸಹ ಮಾಡಿತ್ತು.
ಇವುಗಳನ್ನು ನೋಡಿದಾಗ ಭಾರತ ಮುಂದಿನ ದಿನಗಳಲ್ಲಿ ಹೈಡ್ರೋಜನನ್ನು ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ ಅಥವಾ ಮಾಡಿಕೊಳ್ಳಲಿದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬಹುದು. ಸೊ ಗ್ರೀನ್ ಹೈಡ್ರೋಜನ್ ಫ್ಯೂಚರ್ ಅನ್ನುವಂಥದ್ದು ಯಾವುದೇ ಸಂಕೋಚ ಇಲ್ಲದೆ ಇರುವಂತಹ ಅಥವಾ ಸಂದೇಹ ಇಲ್ಲದೆ ಇರುವಂತಹ ವಿಷಯ. ಅದನ್ನು ಹೇಗೆ ಸೈಂಟಿಸ್ಟ್ಗಳು ಹಾಗೂ ರಾಷ್ಟ್ರಗಳು ಇನ್ವಾಲ್ವ್ ಮಾಡ್ಕೊಳ್ಳಲಿದ್ದಾರೆ ಅಥವಾ ಎಕ್ಸ್ಪ್ಲೋರ್ ಮಾಡಲಿದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್, ಅಮಿಡ್ ಪ್ರೊಟೆಸ್ಟ್ ಸೆಂಟರ್ ಹೈಕ್ಸ್ MSP ಫಾರ್ ರಾಬಿ ಕ್ರಾಪ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ಕೇಂದ್ರ ಸರ್ಕಾರ ರಾಬಿ ಸೀಸನ್ ಶುರು ಆಗುವಂತಹ ಮುಂಚೆ MSPಯನ್ನು ಏನು ಘೋಷಣೆ ಮಾಡುತ್ತದೆಯೋ ಆ ನಿಟ್ಟಿನಲ್ಲಿ ರಾಬಿ ಕ್ರಾಪ್ಸಿಗೆ ಸಂಬಂಧಿತವಾಗಿ 2% ಹೆಚ್ಚಳವನ್ನು MSPಯಲ್ಲಿ ಮಾಡಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಇಲ್ಲಿ ನೋಡಲಾಗ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ GS Paper 3 ಅಗ್ರಿಕಲ್ಚರಿಗೆ ಸಂಬಂಧಿತವಾಗಿ ಬಹುಮುಖ್ಯವಾಗಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನಲ್ಲಿ ನಾವು MSP ಬಗ್ಗೆ ಒಂದಿಷ್ಟು ಸುದೀರ್ಘ ಚರ್ಚೆಯನ್ನು ಮಾಡೋಣ. MSP ಅಂದರೆ ಏನು, MSP ಮೊಟ್ಟ ಮೊದಲನೇ ಬಾರಿಗೆ ಯಾವಾಗ ಶುರು ಆಗಿತ್ತು, ಆ್ಯಂಡ್ MSP ಇವತ್ತು ಹೇಗೆ ಡಿಸೈಡ್ ಮಾಡಲಾಗುತ್ತೆ ಅನ್ನುವಂಥದ್ದು. ಮೊದಲನೇದಾಗಿ ಯಾವಾಗ ಶುರು ಆಗಿತ್ತು ಅಂತಂದರೆ 1966-67 ಆದಂತಹ ಗ್ರೀನ್ ರೆವಲ್ಯೂಷನ್ ಸಂದರ್ಭದಲ್ಲಿ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಗೋಧಿಯ ಮೇಲೆ, ವೀಟ್ ಮೇಲೆ MSPಯನ್ನು ಘೋಷಣೆ ಮಾಡಿತ್ತು. ಆವಾಗ ಮುಖ್ಯ ಕಾರಣ ಯಾಕೆ, ಜನ ಗ್ರೀನ್ ರೆವಲ್ಯೂಷನ್ನಿಂದಾಗಿ ಭತ್ತದ ಕಡೆ, ಪ್ಯಾಡಿ ಕಡೆಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ರು, ಗೋಧಿ ಯಾರು ಬೆಳೀತಾನೆ ಇರಲಿಲ್ಲ. ಸೊ ಗೋಧಿ ಬೆಳೆಯಲು ಮುಖ್ಯ ಕಾರಣ ಅಥವಾ ಬೆಳೆದೆ ಇರುವಂತಹ ಮುಖ್ಯ ಕಾರಣ ಇನ್ನೊಂದು ಲೇಬರ್ ಇಂಟೆನ್ಸಿವ್ ಕ್ರಾಪ್ ಆಗಿತ್ತಿತ್ತು. ಅಂದರೆ ಇಲ್ಲಿ ಜಾಸ್ತಿ ಕೆಲಸ ಮೈದಳಿಸಬೇಕಾಗುತ್ತೆ. ಸೊ ಲೇಬರ್ ಇಂಟೆನ್ಸಿವ್ ಕ್ರಾಪ್ ಆಗಿರೋದ್ರಿಂದ ಜನ ಜಾಸ್ತಿ ಪ್ಯಾಡಿ ಕಡೆಗೆ, ಭತ್ತದ ಕಡೆಗೆ ತಮ್ಮ ಒಲವನ್ನು ತೋರಿಸ್ತಾ ಇದ್ರು. ಆ್ಯಂಡ್ ಲಾಭವು ಗ್ರೀನ್ ರೆವಲ್ಯೂಷನ್ ಸಮಯದಲ್ಲಿ ಭತ್ತಕ್ಕೆ ಜಾಸ್ತಿ ಸಿಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜನ ಆ ಕಡೆ ಒಲವು ಜಾಸ್ತಿ ತೋರಿಸ್ತಾ ಇದ್ರು. ಅದನ್ನು ತಡೆಹಿಡಿಯೋದಕ್ಕೆ ಮುಖ್ಯವಾಗಿ ಭಾರತ ಸರ್ಕಾರ MSPಯನ್ನು 1966-67 ಗೋಧಿಗೆ ಸೃಷ್ಟಿ ಮಾಡಿತು. ಆವಾಗ ಭಾರತದ ಮುಖ್ಯ ಉದ್ದೇಶ ಅಥವಾ ಸರ್ಕಾರದ ಮುಖ್ಯ ಉದ್ದೇಶ ಯಾವಾಗಲೂ MSPಯನ್ನು ಕೊಡುವಂಥದ್ದು ಕ್ರಾಪ್ ಡೈವರ್ಸಿಫಿಕೇಷನ್. ಜನ ಯಾವುದು ಬೇರೆ ಕ್ರಾಪ್ಸ್ ಇದ್ದಾವೆ ಅವುಗಳಿಗೂ ಸಹ ಒಲವು ತೋರಿಸಲಿ ಅನ್ನುವಂಥದ್ದು. ಯಾಕಂದರೆ ಒಂದೇ ರೀತಿಯ ಕ್ರಾಪ್ಸು ಅಥವಾ ಬೆಳೆ ಬೆಳೆದಾಗ ಮಾರುಕಟ್ಟೆಯಲ್ಲಿ ಬೇರೆ ಕ್ರಾಪ್ಸಿಗೆ ಅಥವಾ ಬೆಳೆಗಳಿಗೆ ಆಗುವಂತಹ ಸಪ್ಲೈ ಡಿಮ್ಯಾಂಡ್ನ ವ್ಯತ್ಯಾಸದಲ್ಲಿ ಹೆಚ್ಚಿನ ಪ್ರೈಸ್ ವೇರಿಯೇಷನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ 1966-67 ಮೊತ್ತ ಮೊದಲನೇ ಬಾರಿಗೆ ಭಾರತ ಸರ್ಕಾರ MSPಯನ್ನು ಗೋಧಿಗೆ ಘೋಷಣೆ ಮಾಡಿತ್ತು. ಈಗ MSP ಹೇಗೆ ನಿರ್ಧಾರವಾಗುತ್ತೆ? MSP ಅಂದ್ರೆ ಏನು? ಸಿ, MSP ಅಂತಂದರೆ ನೋಟಿಫೈಡ್ ಕ್ರಾಪ್ಸ್ಗಳಿಗೆ, ಯಾವೆಲ್ಲ ಭಾರತ ಸರ್ಕಾರ ಹೇಳುತ್ತೋ ಆ ಬೆಳೆಗಳಿಗೆ ಮಾತ್ರ. ಇವಾಗ ಭಾರತ ಸರ್ಕಾರ 23 ಬೆಳೆಗಳಿಗೆ ಆ್ಯಕ್ಚುಲಿ MSPಯನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಥವಾ ಘೋಷಣೆ ಮಾಡುತ್ತೆ. ಈ 25 ನೋಟಿಫೈಡ್ ಕ್ರಾಪ್ಸ್ಗಳಿಗೆ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿಯ ಅಡಿಯಲ್ಲಿ ಈ ಒಂದು MSPಯನ್ನು ಕೊಡಲಾಗುತ್ತೆ. ಅಂದರೆ ಸೀಸನ್ಕಿನ ಮುಂಚೆ ರಾಬಿ ಸೀಸನ್ಕಿನ ಮುಂಚೆ ರಾಬಿ, ಖಾರೀಫ್ ಸೀಸನ್ಕಿನ ಮುಂಚೆ ಖಾರೀಫ್. ಸೊ ಪ್ರತಿ ಸೀಸನ್ಕಿನ ಮುಂಚೆ MSPಯನ್ನು ಭಾರತ ಸರ್ಕಾರ ಘೋಷಣೆ ಮಾಡುತ್ತದೆ. ಈ ಒಂದು 23 ಪ್ರೈಸಸ್ಗಳಲ್ಲಿ ಸೀರಿಯಲ್ಸು ಇದ್ದಾವೆ. ಸೀರಿಯಲ್ಸ್ ಅಂದರೆ ತಮಗೆ ಗೊತ್ತಿರಬೇಕಾಗಿರುವಂಥದ್ದು ರಾಗಿಗೂ ಸಹ ಭಾರತ ಸರ್ಕಾರ MSPಯನ್ನು ಡಿಕ್ಲೇರ್ ಮಾಡುತ್ತೆ. ಸೀರಿಯಲ್ಸ್ ಅಂದರೆ ಗೋಧಿ, ಮೆಕ್ಕೆಜೋಳ, ಸೀರಿಯಲ್ಸಲ್ಲಿ ರಾಗಿ, ಇವೆಲ್ಲ ಸೀರಿಯಲ್ಸಲ್ಲಿ ಬರ್ತವೆ. ಇದ್ರ ಜೊತೆಯಲ್ಲಿ ಆಯಿಲ್ ಸೀಡ್ಸು ಇದ್ದಾವೆ. ಆಯಿಲ್ ಸೀಡ್ಸ್ ಜೊತೆಯಲ್ಲಿ ಕಮರ್ಷಿಯಲ್ ಕ್ರಾಪ್ಸು ಇದ್ದಾವೆ. ಕಮರ್ಷಿಯಲ್ ಕ್ರಾಪ್ಸ್ಗಳಲ್ಲಿ 4 ಮುಖ್ಯವಾಗಿರುವಂಥದ್ದು, ಒಂದು ಕೋಪ್ರಾ ಅಂತಂದರೆ ತೆಂಗಿನಕಾಯಿ, ಎರಡನೇದು ಶುಗರ್ ಕೇನ್ ಕಬ್ಬು, ಮೂರನೇದು ಜೂಟ್, 4ನೇದು ಕಾಟನ್. ಇವು 4 ಕಮರ್ಷಿಯಲ್ ಕ್ರಾಪ್ಸಿಗೆ ಭಾರತ ಸರ್ಕಾರ MSPಯನ್ನು ಕೊಡ್ತಾ ಇರುವಂಥದ್ದು. ಸೊ ನೋಟಿಫೈಡ್ ಕ್ರಾಪ್ಸ್ಗಳಿಗೆ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿಯಲ್ಲಿ ನಿಗದಿತ ಹಣವನ್ನು ಕೊಡುವಂತಹ ಪ್ರೊಸೀಜರನ್ನು MSP ಅಂತ ಕರಿತೀವಿ. ಈಗ ಈ MSP ಮುಖ್ಯವಾಗಿ ಹೇಗೆ ಡಿಸೈಡ್ ಮಾಡಲಾಗುತ್ತೆ? ಸಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕೆಳಗಡೆ ಕಮಿಷನ್ ಆನ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, CACP, ಕಮಿಷನ್ ಆನ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅನ್ನುವಂತಹ ಒಂದು ಸ್ಟ್ಯಾಟ್ಯೂಟರಿ ಬಾಡಿಯ ರಚನೆ ಮಾಡಲಾಗಿದೆ. ಈ ಸ್ಟ್ಯಾಟ್ಯೂಟರಿ ಬಾಡಿ ಅಂತಂದ್ರೆ ಏನು? ನಾನು ಹೇಳಿದ್ದೆ, ಆ್ಯಕ್ಟ್ ಆಫ್ ಪಾರ್ಲಿಮೆಂಟಿಂದ ರಚನೆ ಆಗುವಂತಹ ಸಂಸ್ಥೆ ಅಥವಾ ಏಜೆನ್ಸಿಯನ್ನು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರಿತೀವಿ. ಈ CACP ಪ್ರತಿ ವರ್ಷ 2 ಪ್ರೈಸ್ ಪಾಲಿಸಿ ರಿಪೋರ್ಟ್ಸ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಪ್ರೈಸ್ ಪಾಲಿಸಿ ರಿಪೋರ್ಟ್ಸ್, ಈ ಪ್ರೈಸ್ ಪಾಲಿಸಿ ರಿಪೋರ್ಟಲ್ಲಿ ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಇರುವಂತಹ ಪರಿಸ್ಥಿತಿ ಏನಿದೆ, ದೇಶದಲ್ಲಿ ವಾತಾವರಣಕ್ಕೆ ಸಂಬಂಧಿತವಾದಂತಹ ವಿಷಯಗಳು ಏನೇನಿದ್ದಾವೆ, ಏನೇನು ಬೆಳೆಗಳು ಬೆಳೆಸ್ತಾ ಇದ್ದಾರೆ, ಇವನ್ನೆಲ್ಲ ಮಾಹಿತಿಯನ್ನು ಸಮಗ್ರವಾಗಿ ತಗೊಂಡು ಅದರ ಬೇಸಿಸ್ ಮೇಲೆ MSPಯನ್ನು ರೆಕಮೆಂಡ್ ಮಾಡುತ್ತೆ ಭಾರತ ಸರ್ಕಾರಕ್ಕೆ. ಈ ಪ್ರೈಸ್ ಪಾಲಿಸಿ ಆಧಾರದ ಮೇಲೆ ಭಾರತ ಸರ್ಕಾರ ಈ ಒಂದು MSPಯನ್ನು ಘೋಷಣೆ ಮಾಡುವಂಥದ್ದು. ಹಾಗಾದರೆ ಏನು ಫಾರ್ಮುಲಾ ಏನಾದರೂ ಉಪಯೋಗಿಸ್ತಾರೆ ಇಲ್ಲಿ ಅನ್ನುವಂತಹ ವಿಷಯವನ್ನು ನೋಡಿದಾಗ,
2006ರಲ್ಲಿ ಒಂದು ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಅನ್ನುವಂತಹ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆ ಒಂದು ಸಮಿತಿ ಎಂ ಎಸ್ ಸ್ವಾಮಿನಾಥನ್ ಅವರ ಆಡಳಿತ ಅಥವಾ ಚೇರ್ಮನ್ಶಿಪ್ಪಲ್ಲಿ ಮಾಡಿದಂಥದ್ದು. ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಬರ್ಕೊಳ್ಳಿ, ತಾವೇನಾದರೂ ಬರ್ಕೊಂಡಿಲ್ಲ ಅಂದರೆ ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಅಂತೇಳಿ. ಸೊ ಈ ಒಂದು ಕಮಿಷನ್ನು ಮೂರು ಫಾರ್ಮುಲಾಗಳನ್ನು ಕೊಟ್ಟಿತ್ತು. ಆ ಮೂರು ಫಾರ್ಮುಲಾಗಳಲ್ಲಿ ಮೊದಲನೇದು ಎ ಟು ಅಂತ. ಎ ಟು ಅಂತಂದರೆ ರೈತರು ಹಾಕ್ತಾ ಇರುವಂತಹ ಬೀಜ, ಗೊಬ್ಬರ, ಲೇಬರ್, ಅದಕ್ಕೆ ಏನೇನು ಖರ್ಚಾಗ್ತಾ ಇದೆಯಲ್ಲ ಅದನ್ನು ಆಧರಿಸಿ ಬರುವಂತಹ ಹಣವನ್ನು ಎ ಟು ಅಂತ ಹೇಳಿತ್ತು. ಒಟ್ಟು ಕೊಟ್ಟಿರುವಂತಹ ಫಾರ್ಮುಲಾ ಮೂರು ಏನಿದ್ದಾವೆ ಅದರ 50% ಹೆಚ್ಚಳ ಹಣವನ್ನು ಎಂ ಎಸ್ ಪಿ ಆಗಿ ಡಿಕ್ಲೇರ್ ಮಾಡಬೇಕು ಅನ್ನುವಂಥದ್ದು ಎಂ ಎಸ್ ಸ್ವಾಮಿನಾಥನ್ ಕಮಿಟಿ, ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಹೇಳಿದಂತಹ ರಿಪೋರ್ಟ್ ಪ್ರಕಾರ. ಈಗ ಸಪೋಸ್ ಎ ಟು ಏನು ಬೀಜ, ಗೊಬ್ಬರ, ಲೇಬರ್ ಖರ್ಚಾಗಿದೆಯೋ ಅದಕ್ಕೆ ಒಂದು ಹಣ ಖರ್ಚಾಗುತ್ತೆ, ಅದು ಎ ಟು ಅಂತ ತಗೊಳ್ತಿರೋದು. ಆ ಎ ಟುಕ್ಕಿನ 50% ಹೆಚ್ಚಳ ಹಣವನ್ನು ಎಂ ಎಸ್ ಪಿ ಆಗಿ ಘೋಷಣೆ ಮಾಡುವಂಥದ್ದು ಮೊದಲನೇ ಫಾರ್ಮುಲಾವಾಗಿತ್ತು. ಎರಡನೇ ಫಾರ್ಮುಲಾದಲ್ಲಿ ಎ ಟು ಪ್ಲಸ್ ಎಫ್ ಎಲ್. ಎ ಟು ಪ್ಲಸ್ ಎಫ್ ಎಲ್ ಅಂತಂದ್ರೆ ಏನು? ಎ ಟು ಮೇಲಿಂದ ತಗೊಂತಿರೋದು, ಎಫ್ ಎಲ್ ಅಂತಂದರೆ ಅನ್ಪೇಯ್ಡ್ ಲೇಬರ್ ಕಾಸ್ಟ್. ಈಗ ಮನೇಲಿರುವಂಥ ಅಣ್ಣ, ಅತ್ತಿಗೆ, ತಮ್ಮ, ತಂಗಿ ಕೆಲಸ ಮಾಡ್ತಾರೆ ಕೃಷಿಯಲ್ಲಿ, ಅವ್ರಿಗೇನು ಸಂಬಳ ಕೊಡಲ್ಲ, ಆ ಹಣವನ್ನು ಇನ್ಕ್ಲೂಡ್ ಮಾಡಿಕೊಂಡು ಆ ಹಣ ಒಟ್ಟು ಹಣದ ಮೇಲೆ 50% ಹೆಚ್ಚಳವನ್ನು ಎಂ ಎಸ್ ಪಿ ಆಗಿ ಕೊಡಬೇಕು ಅನ್ನುವಂಥದ್ದು ಎರಡನೇ ಫಾರ್ಮುಲಾ ಕೊಟ್ಟಿತ್ತು. ಮೂರನೇ ಫಾರ್ಮುಲಾ ಸಿ ಟು ಅಂತ. ಸಿ ಟು ಅಂತಂದರೆ ಒಂದಿಷ್ಟು ಜನ ಲ್ಯಾಂಡ್ ಲೀಸಿಗೆ ತಗೋತಾರೆ ಅಥವಾ ಒಂದಿಷ್ಟು ಜನ ಖರೀದಿ ಮಾಡ್ತಾರೆ, ಅದಕ್ಕೆ ಇಂಟ್ರೆಸ್ಟ್ ಕಟ್ತಾರೆ ಸಾಲ ತಗೊಂಡು, ಆ ಹಣವನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಇದ್ರ ಜೊತೆಯಲ್ಲಿ ಅನ್ನುವಂತಹ ಮಾತು ಸಿ ಟು ಹೇಳಿತ್ತು. ಇದರ ಮೇಲೆ 50% ಹಣವನ್ನು ಎಂ ಎಸ್ ಪಿ ಕೊಡಬೇಕು ಅನ್ನುವಂಥದ್ದು ಇನ್ನೊಂದು ಫಾರ್ಮುಲಾವಾಗಿತ್ತು. ಸೊ ಇವತ್ತು ಭಾರತ ಸರ್ಕಾರ ಎ ಟು ಪ್ಲಸ್ ಎಫ್ ಎಲ್ ಎರಡನೇ ಫಾರ್ಮುಲಾದ ಮೇಲೆ 50% ಹೆಚ್ಚಳ ಹಣವನ್ನು ಎಂ ಎಸ್ ಪಿ ಆಗಿ ಕೊಡುವಂತಹ ರೆಕಮೆಂಡೇಷನನ್ನು ಎಕ್ಸೆಪ್ಟ್ ಮಾಡಿ ಅದರ ಬೇಸಿಸ್ ಮೇಲೆ ಎಂ ಎಸ್ ಪಿಯನ್ನು ಡಿಕ್ಲೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಅರ್ಥೈಸ್ಕೊಳ್ಳಬೇಕು. ಈಗ ರಾಬಿ ಕ್ರಾಪ್ನಲ್ಲಿ 2% ಹೆಚ್ಚಳವನ್ನು ಏನು ಮಾಡಿದೆ ಅದರಿಂದಾಗಿ ಮುಂದೆ ಬರುವಂತಹ ರಾಬಿ ಕ್ರಾಪ್ಸ್ ಏನೇನಿದ್ದಾವೆ, ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿಯಲ್ಲಿ 2015 ರೂಪಾಯಿ ಸಮಥಿಂಗ್, ಸೊ 2015 ರೂಪಾಯಿಗೆ ಖರೀದಿ ಮಾಡುತ್ತೆ ಭಾರತ ಸರ್ಕಾರ ಖಂಡಿತವಾಗಿ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಜಾರ್ಖಂಡ್ ಕ್ಲಿಯರ್ಸ್ ಬಿಲ್ ಆನ್ 75% ಕೋಟಾ ಫಾರ್ ಲೋಕಲ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಜಾರ್ಖಂಡ್ ಅಸೆಂಬ್ಲಿ ಲೋಕಲ್ಸಿಗೆ ಪ್ರೈವೇಟ್ ಕ್ಷೇತ್ರದಲ್ಲಿ 75% ರಿಸರ್ವೇಷನನ್ನು ಕೊಡಬೇಕು, 40,000ಕ್ಕಿಂತ ಕಡಿಮೆ ದುಡಿಯುವಂತಹ ಉದ್ಯೋಗಾವಕಾಶಗಳಲ್ಲಿ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ರಿಸರ್ವೇಷನ್ನು ಮತ್ತು ಮೈಗ್ರೇಷನ್ಗೆ ಸಂಬಂಧಿತವಾಗಿ ಇಂಪ್ಯಾಕ್ಟ್ ಆಗುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಜಿ ಎಸ್ ಪೇಪರ್ 2 ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುತ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಜಾರ್ಖಂಡ್ ಸರ್ಕಾರ ಹೇಳ್ತಾ ಇರುವಂಥದ್ದು 40,000ಕ್ಕಿಂತ ಕಡಿಮೆ ಸಂಬಳ ಇರುವಂತಹ ಉದ್ಯೋಗಾವಕಾಶಗಳು ಏನು ಪ್ರೈವೇಟ್ ಕ್ಷೇತ್ರದಲ್ಲಿದ್ದಾವೋ ಅದುಗಳಿಗೆ ಅಥವಾ ಅವುಗಳಲ್ಲಿ ಜಾರ್ಖಂಡ್ ಅವರೇ ಆಗಬೇಕು, 75% ರಿಸರ್ವೇಷನ್ ಅನ್ನುವಂತಹ ಬಿಲ್ ಇದು. ಇದು ಮುಖ್ಯವಾಗಿ ಆರ್ಟಿಕಲಲ್ಲಿ ಹೇಳ್ತಾ ಇಲ್ಲ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಏನು. ಸಿ, ನಾವು ಮೂಲಭೂತ ಹಕ್ಕುಗಳಾದಂತಹ ಆರ್ಟಿಕಲ್ 19ರ ಅಡಿಯಲ್ಲಿ ರೈಟ್ ಟು ಫ್ರೀಡಮ್ ಆಫ್ ಮೂಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಅಂತ ಇದೆ. ಅಂದರೆ ದೇಶದ ಯಾವ ಭಾಗದಲ್ಲೂ ತಾವು ಹೋಗಬಹುದು, ನೆಲೆಸಬಹುದು ಅನ್ನುವಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ತಾವು ದೇಶದ ಯಾವ ಭಾಗಕ್ಕೂ ಹೋಗಬಹುದು, ಸೆಟಲ್ ಆಗ್ಬೋದು, ಬಟ್ ನಿಮಗೆ ಕೋಟಾ ಸಿಗೋದಿಲ್ಲ, ಲೋಕಲ್ ಕೋಟಾ ಅಂತಂದಾಗ ವ್ಯಕ್ತಿ ಯಾಕೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗೋಕ್ಕೆ ಇಷ್ಟಪಡ್ತಾನೆ? ಯಾಕಂದರೆ ದೇಶದಲ್ಲಿ ಇರುವಂತಹ 99% ಜನ ಮುಖ್ಯವಾಗಿ ಸೋಷಲ್ ಸೆಕ್ಯೂರಿಟಿ ನೆಟ್ಟಿನ ಪ್ರಾವಧಾನದಲ್ಲಿ ಒಳಗಿರುವಂಥವ್ರು. ಆ ಸೋಷಲ್ ಸೆಕ್ಯೂರಿಟಿ ನೆಟ್ ಇಲ್ಲದೆ ಇದ್ದಾಗ ಅವರು ವಲ್ನರಬಲ್ ಆಗಿಬಿಡ್ತಾರೆ, ಬಹಳ ಕಷ್ಟವನ್ನು ಅನುಭವಿಸ್ತಾರೆ ಸಮಾಜದಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಜನದ ಮೂಲಭೂತ ಹಕ್ಕು ಏನು ಕೊಡಲಾಗಿದೆಯೋ ಆರ್ಟಿಕಲ್ 19ರ ಅಡಿಯಲ್ಲಿ ಅದರ ವಿರುದ್ಧ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಸಂವಿಧಾನದಲ್ಲಿ ಇನ್ನೊಂದು ಪ್ರಾವಿಧಾನವಿದೆ, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಓನ್ಲಿ ಆನ್ ದ ಗ್ರೌಂಡ್ಸ್ ಆಫ್ ಪ್ಲೇಸ್ ಆಫ್ ಬರ್ತ್ ಆರ್ ಎನಿ ಅದರ್ಸ್ ಅಂತೇಳಿ. ಸೊ ವ್ಯಕ್ತಿ ಹುಟ್ಟಿದಂತಹ ಜಾಗದ ಮೇಲೆ ಅವನನ್ನು ತಾರತಮ್ಯ ಮಾಡೋ ಹಾಗಿಲ್ಲ, ಪ್ರೊಹಿಬಿಷನ್ ಇದೆ ಅದಕ್ಕೆ ಸಂವಿಧಾನದಲ್ಲಿ. ಸೊ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ, ಈ ಒಂದು ಕಾನೂನು ಎಷ್ಟು ದಿವಸ ನಿಲ್ಲುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿರುವಂತಹ ವಿಷಯ. ಆ್ಯಂಡ್ ಜಾರ್ಖಂಡ್ ಇದು ಮೊದಲನೇ ರಾಜ್ಯ ಏನಲ್ಲ ಮಾಡಿರುವಂಥದ್ದು, ಇದಕ್ಕವನ ಮುನ್ನೆ ಹರಿಯಾಣ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ಈ ರೀತಿಯ ಕಾನೂನನ್ನು ಜಾರಿಗೆ ತಂದಿದ್ದಾವೆ. ಸೊ ಅವುಗಳು ಸಹ ಒಂದಿಷ್ಟು ಕಾನ್ಸ್ಟಿಟ್ಯೂಷನಲ್ ಸ್ಕ್ರೂಟಿನಿಯ ಕೆಳಗಡೆ ಇದ್ದಾವೆ, ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಇದರಿಂದಾಗಿ ಮುಖ್ಯವಾಗಿ ಏನು ಲಾಸ್ ಇದೆ ಅಂತಂದರೆ ಮೈಗ್ರೇಷನ್. ಸಿ, ಮೈಗ್ರೇಷನ್ ಅನ್ನೋದು ಸಮಸ್ಯೆ ಅಲ್ಲ, ಮೈಗ್ರೇಷನ್ ಅನ್ನೋದು ಆ್ಯಕ್ಚುಲಿ ದೇಶದ ಬೆಳವಣಿಗೆಗೋಸ್ಕರ ಆಗ್ತಾ ಇರುವಂತಹ ಒಂದು ಕ್ರಮ. ಉದಾಹರಣೆಗೆ ಭಾರತದಲ್ಲಿ ಅಂತರ್ರಾಜ್ಯ, ಅಂತರ್ಜಿಲ್ಲೆ, ಅಂತಾರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಅಂದರೆ ಭಾರತದಿಂದ ಬೇರೆ ದೇಶಕ್ಕೆ ಹೋಗುವಂಥವ್ರು, ಈ ಒಂದು ಮೈಗ್ರೇಷನ್ ನೋಡಿದಾಗ ಬೇರೆ ರಾಷ್ಟ್ರಗಳಿಗಿಂತ ಬಹಳ ಹಿಂದಿದ್ದೀವಿ ನಾವು.
ಚೈನಾ ಆಗಿರಬಹುದು, ಯು ಎಸ್ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಈ ರಾಷ್ಟ್ರಗಳಿಗಿಂತಲೂ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಜನ ಅಂತಾರಾಜ್ಯ ಅಂತರ ಜಿಲ್ಲೆ ಅಂತಾರಾಷ್ಟ್ರೀಯ ಮೈಗ್ರೇಷನ್ ಅನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಮೈಗ್ರೇಷನ್ನಿಂದಾಗಿ ಆಗುವಂತಹ ಲಾಭಗಳನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದಾಗಿ ವ್ಯಕ್ತಿ ಕಡೆಗೆ ಮಾತಾಡಿದಾಗ, ಒಬ್ಬ ವ್ಯಕ್ತಿ ಮೈಗ್ರೇಷನ್ ಆಗುವಂಥದ್ದು ಒಂದು ಶಿಕ್ಷಣ, ಇಲ್ಲಂತಂದರೆ ಆರ್ಥಿಕ ವಾದಂತಹ ಅವಕಾಶಗಳನ್ನು ಹುಡುಕೊಂಡು. ಆ ಎರಡು ಅವಕಾಶಗಳನ್ನು ತಾವು ಲೋಕಲ್ ಕೋಟಾದ ಒಂದು ಹೊರೆಯನ್ನು ಹಾಕಿಬಿಟ್ಟು ನಿಲ್ಲಿಸ್ತಾ ಇದ್ದೀರಾ. ಅಂದರೆ ಅವ್ನು ಬೆಳಿಬೇಕು ಅಂತಂದರೆ ಮೈಗ್ರೇಷನ್ ಆಗಲೇಬೇಕು, ಆಗಲೇಬೇಕು ಅಂತಂದರೆ ತಾವು ಕೋಟಾ ಕೊಡಲ್ಲ. ಸೊ ಈ ರೀತಿಯಾಗಿ ಮೈಗ್ರೇಷನ್ನಲ್ಲಿ ಮೊದಲನೇದಾಗಿ ಇಂಡಿವಿಜುವಲ್ ಲೆವೆಲಲ್ಲಿ ಎಫೆಕ್ಟ್ ಆಗುತ್ತೆ. ಎರಡನೇ ಹಂತದಲ್ಲಿ ಎಲ್ಲೆಲ್ಲ ಇಂಡಸ್ಟ್ರೀಸ್ಗಳು ಬೆಳೀತಾ ಇದ್ದಾವಲ್ಲ, ಅಲ್ಲೇ ಜನ ಮೈಗ್ರೇಷನ್ ಆಗೋದು. ಸೊ ಯಾವಾಗ ಜನ ಮೈಗ್ರೇಷನ್ ಆಗೋದೇ ನಿಲ್ಲಿಸಿಬಿಡ್ತಾರೋ, ಲೇಬರ್ ಸಪ್ಲೈ ಕಡಿಮೆ ಆಗುತ್ತೆ. ಲೇಬರ್ ಸಪ್ಲೈ ಕಡಿಮೆ ಆದಾಗ ಲೇಬರ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಅಂದರೆ ಅವರು ಕಾಸ್ಟ್ ಆಫ್ ಲೇಬರ್ ಜಾಸ್ತಿ ಪೈಸಲು ಶುರು ಮಾಡ್ತಾರೆ. ಕಾಸ್ಟ್ ಆಫ್ ಲೇಬರ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಇಂಡಸ್ಟ್ರೀಸ್ಗಳ ಮೇಲೆ ಆಗುವಂತಹ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಎಕಾನಮಿಗೂ ಹರ್ಟ್ ಆಗುತ್ತೆ. ಎಲ್ಲಿವರೆಗೂ ಲೇಬರ್ ಸಪ್ಲೈ ಕನ್ವೀನಿಯಂಟಾಗಿ ಈಸಿಯಾಗಿ ಫ್ಲೋ ಆಗುತ್ತೋ ಅಲ್ಲಿವರೆಗೂ ಆರ್ಥಿಕ ಬೆಳವಣಿಗೆ ಹಾಗೂ ಆರ್ಥಿಕ ವ್ಯವಸ್ಥೆಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಕೆಲಸಗಳು ಸಾಕ್ತವೆ ಅನ್ನುವಂಥದ್ದನ್ನು ಸಹ ಮೈಗ್ರೇಷನ್ ಪಾಲಿಸಿ ಹೇಳುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನೋಡಬೇಕು ಇದು ಕಾನ್ಸ್ಟಿಟ್ಯೂಷನಲ್ ಸ್ಕ್ರೂಟಿನಿಗೆ ನಿಲ್ಲುತ್ತಾ ಇಲ್ವಾ ಅನ್ನುವಂಥದ್ದು. ಸೊ ಅದರ ಬೇಸಿಸ್ ಮೇಲೆ ಮುಂದೆ ಡಿಸೈಡ್ ಮಾಡೋಣ. ಸೊ ಇಲ್ಲಿ ಸದ್ಯಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ಒಂದು ಪಾಲಿಸಿಯ ಲಾಭಗಳೇನು ಹಾಗೂ ಇನ್ನೊಂದು ಕಡೆ ಇದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಏನಿದೆ ಅನ್ನುವಂಥದ್ದು. ಸೊ ಅಷ್ಟು ತಿಳ್ಕೊಂಡಿದ್ದೀವಿ ಇವತ್ತು ಸದ್ಯಕ್ಕೆ, ಮುಂದೆ ನೋಡೋಣ ಉಳಿದಿದ್ದೇನಂತೇಳಿ. ಮುಂದಿನ ಆರ್ಟಿಕಲ್ ಎ ಕ್ವೆಶ್ಚನಬಲ್ ಕೋಟಾ ಪಾಲಿಸಿ. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಮುಖ್ಯವಾಗಿ ರಿಸರ್ವೇಷನ್ಗೆ ಸಂಬಂಧಿತವಾಗಿರುವಂತಹ ಮಾಹಿತಿಯಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ GS Paper 2 ಸೋಷಲ್ ಜಸ್ಟಿಸ್ಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುವಂಥದ್ದು ತಾವಿಲ್ಲಿ ತಿಳ್ಕೋಬೇಕು. ಈ ಆರ್ಟಿಕಲಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಿರುವಂತಹ ವಿಷಯ, ಒಡಿಶಾ ಸರ್ಕಾರ ಯಾರೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಾರಲ್ಲ ಅವರಿಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ 15% ರಿಸರ್ವೇಷನನ್ನು ಪ್ರಪೋಸ್ ಮಾಡಿತ್ತು. ಆ ಒಂದು ಪ್ರಪೋಸ್ ಮಾಡಿದಂತಹ ಮುಖ್ಯ ಕಾರಣ ಸರ್ಕಾರ ಹೇಳುವಂಥದ್ದು ಕಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಯಾವುದೇ ಫಿಸಿಕಲ್ ಅಥವಾ ಎಕನಾಮಿಕ್ ಆ್ಯಕ್ಸೆಸ್ ಇಲ್ಲ. ಫಿಸಿಕಲ್ ಅಂತಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಿಗೆ ಹೋಗಿ ಒಳ್ಳೊಳ್ಳೆ ಕೋಚಿಂಗ್ಗಳನ್ನು ತೊಗೊಳ್ಳುವಂಥದ್ದು. ಯಾಕಂದರೆ ದುಡ್ಡಿರೋರು ಮಂಗಳೂರಿಗೆ ಹೋಗ್ತಾರೆ, ಬಾಸ್ಕೋಸ್ ಜಾಯ್ನ್ ಆಗ್ತಾರೆ, ಇಲ್ಲ ಇನ್ನೂ ದುಡ್ಡಿರೋರು ಕೋಟಾ ರಾಜಸ್ಥಾನಿಗೆ ಹೋಗ್ತಾರೆ, IIT AI EEE ಅಂತ ಹೇಳಿ. ಈ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಪಾಪ ಮನೆಯಿಂದಲೂ ಮೊದಲನೇದಾಗಿ ಅವ್ರಿಗೆ ಯಾವುದೇ ಒಂದು ಸಹಾಯ ಹಸ್ತ ಸಿಗಲ್ಲ. ಎರಡನೇದು ಶಾಲಾ ಕಾಲೇಜುಗಳಲ್ಲೂ ಸರಿ ಬಿಡು ಜಾಸ್ತಿ ಆದರೆ ಪಾಸ್ ಮಾಡ್ಕೊಂಡು ಹೋಗಲಿ, ಅಥವಾ ಇವನು ಪಾಸ್ ಮಾಡಿದರೆ ಸಾಕು 100% ಇದು ರಿಸಲ್ಟ್ ಬಂದರೆ ನಮ್ಮ ಸ್ಕೂಲಿಗೆ ಅವ್ರ ಕ್ಲಸ್ಟರಲ್ಲಿ ಅವ್ರ ರೀಜನಲ್ಲಿ ಹೆಗ್ಗಳಿಕೆ ಬರುತ್ತೆ ಅನ್ನುವಂತಹ ಒಂದು ಆಸೆ ಜಾಸ್ತಿ ಟೀಚರ್ಸ್ದು. ಮಕ್ಕಳು ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಯಾರೂ ಆಲೋಚಿಸಲ್ಲ. ಸೊ ಒಡಿಶಾ ಸರ್ಕಾರ ಆ್ಯಕ್ಚುಲಿ ಶಾಲೆ ಅಥವಾ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೂ ಒಂದು ಹೊಸ ಆಶಾಕಿರಣವನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಿತ್ತು. ಭಾರತದಲ್ಲಿ ರಿಸರ್ವೇಷನನ್ನು ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಟೂಲನ್ನಾಗಿ ಕಳಿಸ್ಕೊಳ್ಳಲಾಗುತ್ತೆ. ಸೋಷಿಯಲ್ ಇಂಜಿನಿಯರಿಂಗ್ ಟೂಲ್ ಸಾಮಾಜಿಕವಾಗಿ ಸರಿಪಡಿಸಿಕೊಳ್ಳುವಂತಹ ಒಂದು ಹಾದಿ, ಅಂದರೆ ಸಮಾಜದಲ್ಲಿ ಇರುವಂತಹ ಒಂದಿಷ್ಟು ಕುಂದುಕೊರತೆಗಳನ್ನು ಸರಿಪಡಿಸಿಕೊಳ್ಳಲು ಇರುವಂತಹ ಒಂದು ಸೂತ್ರ ಅನ್ನುವಂತಹ ಮಾತನ್ನು ಹೇಳಲಾಗ್ತಿರುವಂಥದ್ದು. ಬಟ್ ಈ ರಿಸರ್ವೇಷನ್ನು ವಾತಾವರಣ ಬದಲಾದ ಹಾಗೆ ಹೇಗೆ ಹಣ್ಣು ತರಕಾರಿಯು ಬದಲಾಗ್ತಾವೋ, ರಿಸರ್ವೇಷನ್ನ ಪ್ರಾಮುಖ್ಯತೆ ಹಾಗೂ ರಿಸರ್ವೇಷನ್ನ ಅವಶ್ಯಕತೆಯೂ ಹಾಗೆ ಬದಲಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಅದು ದುರ್ದಾಯಕವಾದಂತಹ ಸಂಗತಿ. ಪೊಲಿಟಿಕ್ಸಲ್ಲಿ ರಿಸರ್ವೇಷನ್ ಅನ್ನುವಂಥದ್ದು ಓಟ್ ಬ್ಯಾಂಕಾಗಿ ಉಪಯೋಗಿಸ್ಕೊಳ್ಳುವಂತಹ ಸಾಧ್ಯತೆಗಳು ನಾವು ಜಾಸ್ತಿ ಕಾಣ್ತಾ ಇದ್ದೀವಿ ಅಂತ. ಇಲ್ಲಿ ಲೇಖಕರು ಆ್ಯಕ್ಚುಲಿ ಒಡಿಶಾ ಗೌರ್ಮೆಂಟ್ ಮಾಡಿದಂತಹ ಪಾಲಿಸಿಯನ್ನು ಕ್ವಶನ್ ಮಾಡಲು ಇಲ್ಲಿ ಪ್ರಯತ್ನಿಸ್ತಿರುವಂಥದ್ದು. ಎಲ್ಲಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ತಾವು ರಿಸರ್ವೇಷನನ್ನು ಕೊಟ್ಟು ಅವರು ಇರುವಂತಹ ಹಾದಿ ಅಥವಾ ಅವರು ಬದುಕ್ತಾ ಇರುವಂತಹ ಜೀವನದಲ್ಲಿ ಬದಲಾವಣೆಯನ್ನು ಮಾಡಲು ಪ್ರಯತ್ನಿಸ್ತಿಲ್ಲ, ಅವರಿಗೆ ರಿಸರ್ವೇಷನನ್ನು ಕೊಟ್ಟು ತಮಗೂ ಸಹ ಇಲ್ಲಿ ಅವಕಾಶ ಇದೆ, ಅದು 15% ಜನ ಸಾಕು ಮುಂದೆ ಹೋಗ್ಬಿಟ್ರೆ ಉಳಿದಂತಹ 85% ಜನ ಏನಾಗಬೇಕು? ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕಾಗಿರುವಂತಹ ವ್ಯತ್ಯಾಸ ಏನು ಪ್ರಮುಖವಾಗಿ, ಅದರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಮಾಡಬೇಕಾಗಿರುವಂತಹ ವ್ಯತ್ಯಾಸಗಳ ಬಗ್ಗೆ ಮಾತಾಡಿದಾಗ, ಮೊದಲನೇದಾಗಿ ಶಿಕ್ಷಕರ ಕೆಪಾಸಿಟಿ ಬಿಲ್ಡಿಂಗನ್ನು ಮಾಡುವ ಅವಶ್ಯಕತೆ ಇದೆ. ಹೇಗೆ ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಕುಂದುಕೊರತೆಗಳನ್ನು ಅರ್ಥೈಸಿಕೊಂಡು ಶಿಕ್ಷಕರು ಅವರ ಅನುಕೂಲಕ್ಕಾಗಿ ಅಥವಾ ಆ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಯನ್ನು ತರುವಂತಹ ನಿಟ್ಟಿನಲ್ಲಿ ಪೆಡಗಾಗಿಯನ್ನು ಡಿಸೈಡ್ ಮಾಡುವ ಅವಶ್ಯಕತೆ ಇದೆ. ಎರಡನೇ ಹಂತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಟೀಚರ್ಸ್ಗಳ ಸಂಖ್ಯೆ ಅಥವಾ ಟೀಚರ್ಸ್ ಪೋಸ್ಟ್ಗಳು ವೇಕೆಂಟ್ ಇದ್ದಾವೆ. ಇವತ್ತಿಗೂ ಬರೀ ಒಡಿಶಾ ಯಾಕೆ, ಕರ್ನಾಟಕದಾಗೆ ನೋಡಿದರೂ ಈ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ಸಿಗೆ ಹೋದಾಗ ಒಬ್ಬರು ಟೀಚರ್ 4 ಸಬ್ಜೆಕ್ಟ್ನ ಮಾಡ್ತಿರ್ತಾರೆ. ಆ್ಯಂಡ್ ವಿದ್ಯಾರ್ಥಿಗಳಿಗೂ ಪಾಪ ಅವರಿಗೇನು ಆಯಿತು, ಕಲಿತೆ ಮುಗೀತು, ಪಾಠ ಆಯಿತು ಅಂತ ಹೇಳಿ ಮನೆಗೆ ಹೋಗ್ಬಿಡ್ತಾರೆ ಬಿಸಿ ಊಟ ಮಾಡ್ಕೊಂಡು.
ಸೊ ಈ ಸಮಸ್ಯೆ ದೇಶದಲ್ಲಿ ಎಲ್ಲ ಕಡೆ ಇದೆ, ಅದು ಒಡಿಶಾದಲ್ಲೂ ಇದೆ, ಅದನ್ನು ಸರಿಪಡಿಸುವ ಅವಶ್ಯಕತೆ ಇದೆ. ಹಾಗೂ ಜನರಿಗೆ ಮತ್ತು ಪಾಲಿಸಿ ಮೇಕರ್ಸಿಗೆ, ಗವರ್ಮೆಂಟ್ ಶಾಲೆಗಳು ಅಂತಂದರೆ ಹಿಂದುಳಿದವು ಆ್ಯಂಡ್ ಅದರಲ್ಲಿ ಓದುವಂಥವರು ಬಹಳ ಕೆಳಗ ವರ್ಗಿನ ಹುಡುಗರು. ಕೆಳಗ ವರ್ಗ ಅಂದರೆ ಜಾತಿ ಅಂತ ಹೇಳ್ತಾ ಇಲ್ಲ, ಎಲ್ಲ ವರ್ಗದವರು, ಬಡವರು ಮುಖ್ಯವಾಗಿ ಅಲ್ಲಿ ಓದುವಂಥವ್ರು. ಸೊ ಅಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಜೀವನದಾಗ ಯಾವತ್ತೂ ಮೇಲೆ ಬರಲ್ಲ ಅನ್ನುವಂತಹ ಒಂದು ಆಲೋಚನೆ ಎಲ್ಲರಲ್ಲೂ ಇದೆ. ಸೊ ಆ ಒಂದು ಆಲೋಚನೆಯನ್ನು ಬದಲಾಯಿಸಬೇಕು. ರಿಸರ್ವೇಷನ್ ಕೊಡೋದ್ರಿಂದ ಅವರ ಜೀವನದಲ್ಲಿ ಬದುಕು ಸಾಧ್ಯವಾಗೋದಿಲ್ಲ. ಈಗ ಉದಾಹರಣೆಗೆ ಇದು ಆಲೋಚನೆ ಬದಲು ಯಾಕೆ ಆಗಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ, ಒಬ್ಬ ಹೇಳ್ತಾನೆ ನಿನ್ನ ಕಣ್ಣು ಹಸಿರಿದಾವಲ್ಲಪ್ಪ ಅಥವಾ ಹಳದಿ ಇದಾವಲ್ಲ, ನಿನಗೆ ಹುಷಾರಿಲ್ಲೇನೋ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಇಲ್ಲ ಹುಷಾರಿದೆ, ನನಗೆ ಫುಲ್ ಚೆನ್ನಾಗಿದ್ದೀನಿ, ನನಗೇನಾಗಿದೆ ಅಂಥೇಳಿ ಒಂದಿಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಾನೆ. ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಇನ್ನೊಬ್ಬ ಕೇಳ್ತಾನೆ, ಏನೋ ನಿನ್ನ ಕಣ್ಣು ಹಳದಿ ಆಗಿದೆ ಅಲ್ಲ, ಹುಷಾರಿಲ್ವಾ ಅಂಥೇಳಿ. ಆವಾಗ ಅವನ ಡೌಟ್ ಒಂಚೂರು ಸ್ಟಾರ್ಟ್ ಆಗುತ್ತೆ ಮನಸ್ಸಲ್ಲಿ, ಹೌದಾ ಕಣ್ಣು ಹಳದಿ ಆಗಿದಾವ ಅಂಥೇಳಿ. ಸೊ ಎಲ್ಲೋ ಒಂದು ಕಡೆ ಕನ್ನಡಿಯಲ್ಲಿ ಬೈಕ್ ಹತ್ರ ನಿಂತ್ಕೊಂಡು ನೋಡ್ತಾನೆ, ಓಕೆ ಕಣ್ಣು ಹಳದಿ ಆಗಿದಾವ ಅಂತ. ಏನೋ ಒಂದು ಅವ್ನಿಗೆ ಇಲ್ಲದೆ ಇದ್ದರೂ ಅನ್ಸೋಕ್ಕೆ ಶುರು ಆಗ್ಬಿಡ್ತು, ಸ್ವಲ್ಪ ಏನೋ ಹಳದಿ ಇದೆ ಅಂತ. ಇನ್ನೊಬ್ಬ ಚೂರು ದೂರ ಹೋದ್ಮೇಲೆ ಇನ್ನೊಬ್ಬ ಸಿಗ್ತಾನೆ, ಅವನು ಅದೇ ಹೇಳ್ತಾನೆ ಏನೋ ನಿನ್ನ ಕಣ್ಣು ಹಳದಿ ಆಗಿದೆ ಹುಷಾರಿಲ್ಲ ಅಂತ. ಅವ ಫಿಕ್ಸ್ ಆಗ್ಬಿಡ್ತಾನೆ ನನಗೆ ಹುಷಾರಿಲ್ಲ ಅಂತೇಳಿ, ಸೊ ಮನೆಗೆ ವಾಪಸ್ ಹೋಗಿ ಡಾಕ್ಟರ್ ಹತ್ರ ಹೋಗೋಣ ಅಂತ ರೆಡಿ ಆಗ್ತಾನೆ. ಸೊ ಹಾಗೆ ಗವರ್ಮೆಂಟ್ ಶಾಲೆ ಮಕ್ಕಳಲ್ಲಿ ಯಾವ ಕಾರಣಕ್ಕೂ ಅವರಲ್ಲಿ ಇರುವಂತಹ ಚೈತನ್ಯ ಅಥವಾ ಇರುವಂತಹ ಎಬಿಲಿಟಿ ಕಡಿಮೆ ಇದೆ ಅನ್ನುವಂಥದ್ದಿಲ್ಲ, ಬಟ್ ಅವರಿಗೆ ಬೆಳೆಯಲು ಅವಕಾಶ ಸಿಗದೇ ಇರುವಂಥದ್ದು ಮುಖ್ಯವಾಗಿ ಅವರನ್ನು ಹಿಂದೆ ಹಾಕ್ತಾ ಇದೆ. ನನ್ನ ಗೆಳೆಯರು ಎಷ್ಟೋ ಜನ ಗವರ್ಮೆಂಟ್ ಶಾಲೆ ಕನ್ನಡ ಮೀಡಿಯಮಲ್ಲಿ ಓದಿ ಇವತ್ತು ಸಾಧನೆಯ ಎತ್ತರಕ್ಕೆ ಏರಿದ್ದಾರೆ, ಇಂಜಿನಿಯರಿಂಗಲ್ಲಿ ಆಗಿರ್ಬೋದು, ಮೆಡಿಸಿನಲ್ಲಿ ಆಗಿರಬಹುದು. ಸೊ ಸಾಧನೆ ಮಾಡಲು ಬೇಕಾಗಿರುವಂಥದ್ದು ಒಂದು ಪುಷ್. ಆ ಪುಷ್ ಕೊಡವನ್ನು ಸಿಕ್ಕಿಬಿಟ್ರೆ ಅವರು ಮಾಡುವಂತಹ ಅದ್ಭುತವಾದ ಕಾರ್ಯಗಳನ್ನು ಪ್ರೈವೇಟ್ ಸ್ಕೂಲ್ಗವ್ರಿಗಿಂತಲೂ 10 ಪಟ್ಟು ಜಾಸ್ತಿ ಇರುತ್ತೆ. ಈಗ ಹೆಂಗೆ ನಾವು ಹಿಂದಿನ ಆರ್ಟಿಕಲಲ್ಲಿ ಗ್ರೀನ್ ಹೈಡ್ರೋಜನ್ ಹೇಗೆ ಡೀಸೆಲ್ಗಿಂತಲೂ ಉತ್ತಮವಾಗಿದೆ ಅಂತ ಹೇಳಿದ್ವೋ, ಗ್ರೀನ್ ಹೈಡ್ರೋಜನ್ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಾದರೆ ಪ್ರೈವೇಟ್ ಶಾಲೆದವರು ಫೋಸಿಲ್ ಫ್ಯೂಲ್ಸ್ ಇದ್ದಂಗೆ. ಸೊ ಅಷ್ಟು ಪೊಟೆನ್ಷಿಯಲ್ ಇರುವಂತಹ ಮಕ್ಕಳಿಗೆ ಮುಖ್ಯವಾಗಿ ಅವಕಾಶ ಸಿಗದೆ ಇರುವಂತಹ ಕಾರಣಕ್ಕೆ ಹಿಂದೆ ಉಳ್ಕೊಂತ ಇರುವಂಥದ್ದು ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಬ್ಯಾಕ್ ಟು ಪಾಯಿಂಟ್ ಬರೋಣ. ಮೊದಲನೇದು ಟೀಚರ್ ಪೆಡಗಾಗಿ, ಎರಡನೇದು ಟೀಚರ್ ಪೋಸ್ಟ್ಗಳನ್ನು ಏನು ವೇಕೆಂಟ್ ಇದಾವೆ ಅದನ್ನು ಫಿಲ್ ಮಾಡಿ, ಆ್ಯಂಡ್ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡುವ ಅವಶ್ಯಕತೆ ಇದೆ ಶಾಲೆಗಳಲ್ಲಿ. ಆವಾಗ ಮಾತ್ರ ನಾವು ಶಾಲೆಗಳಿಗೆ ಒಂದು ಉತ್ತಮವಾದಂತಹ ಸ್ಥಾನ, ಒಂದು ಉತ್ತಮವಾದಂತಹ ಪೊಟೆನ್ಷಿಯಲನ್ನು ಕೊಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಒಟ್ಟಾರೆ ಇಡೀ ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಈ ಒಂದು ರಿಸರ್ವೇಷನ್ನಿಂದಾಗಿ ಬದಲಾವಣೆ ತರುವಂತಹ ಪ್ರಯತ್ನಗಳನ್ನು ಸರ್ಕಾರ ಏನು ಮಾಡ್ತಾ ಇದೆಯೋ. ಎಸ್, ಒಂದು ಕಡೆ ಅದು ಹೇಳಬಹುದು ಕಿ ಓಕೆ ಸ್ವಲ್ಪ ಉತ್ತೇಜನ ಸಿಗುತ್ತೆ ಮಕ್ಕಳಿಗೆ, ನಾನು ಇಂಜಿನಿಯರಿಂಗ್ ಡಾಕ್ಟರ್ ಮಾಡ್ತೀನಿ ಅನ್ನುವಂತಹ ನಂಬಿಕೆ ಬರುತ್ತೆ. ಬಟ್ ಇನ್ನೊಂದು ಕಡೆ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಉಳಿದಂತಹ ಶಿಕ್ಷಕರಿಗೂ ಅಥವಾ ಉಳಿದಂತಹ ಭಾಗವನ್ನು ಸರಿಪಡಿಸಿಕೊಳ್ಳುವಂತಹ ಕಡೆಗೆ ಸರ್ಕಾರ ಆಲೋಚಿಸಿದ್ದಲ್ಲಿ ಸರಿ ಇರುತ್ತೆ ಅನ್ನುವಂತಹ ಅದು ನನ್ನ ಅನಿಸಿಕೆ. ಆ್ಯಂಡ್ ಯೂಶಲಿ ರಿಸರ್ವೇಷನ್ ಅಂತ ಹೋದಾಗ ಅದರಲ್ಲಿ ಮತ್ತೆ ಡಿವಿಷನ್ ಆಗ್ತವೆ, ಯಾಕಂದರೆ ಅದರಲ್ಲೇ ಕ್ರೀಮಿ ಲೇಯರ್ ಅಂತ ಒಂದಿಷ್ಟು ಜನ ಇರ್ತಾರೆ. ಸೊ ಯೂಶಲಿ ಆ ಕ್ರೀಮಿ ಲೇಯರ್ ಅವರೇ ಜಾಸ್ತಿ ಅದನ್ನು ಲಾಭವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಪೂರ್ತಿ ಕೆಳಗಿನ ವರ್ಗಕ್ಕೆ ಅದು ಪರ್ಕೊಲೇಟ್ ಆಗದೇ ಇರುವಂತಹ ಸಂದರ್ಭದಲ್ಲಿ, ಅದರ ಲಾಭ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಸಿಗದೇ ಇರುವಂತಹ ಸಂದರ್ಭಗಳು ಜಾಸ್ತಿ ಉಂಟಾಗ್ತವೆ ಅನ್ನುವಂಥದ್ದು. ಸೊ ಎಲ್ಲ ವಿದ್ಯಾರ್ಥಿಗಳಲ್ಲೂ ಆ ಒಂದು ನಂಬಿಕೆ ಚೈತನ್ಯವನ್ನು ಹುಟ್ಟಿಸಿದ್ದಲ್ಲಿ ಆಟೋಮೆಟಿಕಲಿ ವಿದ್ಯಾರ್ಥಿಗಳು ಬದಲಾಗಲು ಸಾಧ್ಯವಾಗುತ್ತೆ. ನಾವು ಬೇರೆಯವ್ರಿಗಿಂತ ಕಡಿಮೆ ಇಲ್ಲ ಅನ್ನುವಂಥದ್ದು, ಯಾಕಂದರೆ ಲಕ್ಷಾಂತರ ರೂಪಾಯಿ ಕೋಟಿ ಗೌರ್ಮೆಂಟ್ ಹತ್ರ ಬಜೆಟ್ ಇದೆ, ಬಟ್ ನಮ್ಮ ಶಾಲೆಗಳು ಪ್ರೈವೇಟ್ ಶಾಲೆಗಳಿಗಿಂತಲೂ ಬಹಳ ಹಿಂದೆ ಉಳ್ಕೊಳ್ಳಲು ಕಾರಣವೇನು? ಯಾಕಂದರೆ ನಾವು ಖರ್ಚು ಮಾಡ್ತಾ ಇರೋ ಬಜೆಟ್ ಹಣವೇ ಕಮ್ಮಿ ಇದೆ. ಯಾಕಂದರೆ ಈಗ ಪ್ಯಾಂಡಮಿಕ್ ಆಯಿತು, ನಮಗೆ ಆರೋಗ್ಯದ ಬಗ್ಗೆ ಅರ್ಥ ಆಯಿತು, ಸೊ ಅದಕ್ಕೆ ಆರೋಗ್ಯದ ಬಜೆಟ್ ಏರಿಸ್ಬಿಟ್ವಿ. ಶಿಕ್ಷಣದ ಬಗ್ಗೆ ಇದುವರೆಗೂ ನಮಗೆ ಗೊತ್ತಾಗಿಲ್ಲ, ಅದು ಸೊ ಯಾವ ದಿನ ಗೊತ್ತಾಗುತ್ತೋ. ಈ ರೀತಿಯಾಗಿ ಕೊರೋನಾ ಇನ್ನೊಂದ್ಸರಿ ಶಿಕ್ಷಣದಾಗೂ ಬರಬೇಕು, ಆವಾಗ ದೇಶಕ್ಕೆ ಎಚ್ಚೆತ್ತುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಸೊ ಅದು ಬರಬಾರ್ದು, ಅದನ್ನು ಆ್ಯಕ್ಚುಲಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಒಟ್ಟಾರೆ ಈ ಕ್ವಶನಬಲ್ ಕೋಟಾ ಪಾಲಿಸಿ ಈಸ್ ಅಬೌಟ್ ಒಡಿಶಾಸ್ ರಿಸರ್ವೇಷನ್ ಪಾಲಿಸಿ, ಯಾವುದು ಒಡಿಶಾ ಸರ್ಕಾರ ತಂದಿತ್ತೋ ಅದರ ಬಗ್ಗೆ ಇಲ್ಲಿ ಮಾತಾಡಬೇಕಾಗಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್, ಡಿಟೆಕ್ಟಿಂಗ್ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್. ಸಿ, ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಜೆನೆಟಿಕ್ ಡಿಸೀಸಸ್ನ ಬಗ್ಗೆ. ಆ ಜೆನೆಟಿಕ್ ಡಿಸೀಸಸ್ನಲ್ಲೂ ಮುಖ್ಯವಾಗಿ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್ ಅನ್ನುವಂಥದ್ದು. ಈ ಒಂದು ಜೆನೆಟಿಕ್ ಡಿಸೀಸ್ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಆಟಿಸಮ್ ಅಂತ. ಆಟಿಸಮ್ ಅಂತಂದರೆ ತಾವು ಒಂದಿಷ್ಟು ಮಕ್ಕಳನ್ನು ನೋಡಿರ್ತೀರ, ಅವರು ಮಾನಸಿಕವಾಗಿ ಒಂದಿಷ್ಟು ಖಿನ್ನತೆಗೆ ಒಳಗಾಗಿರ್ತಾರೆ, ಆ್ಯಂಡ್ ಅವರು ಮಾಡುವಂತಹ ಅಥವಾ ಮಾತಾಡಲು ತುಂಬ ಕಷ್ಟಪಡ್ತಾರೆ, ಇಲ್ಲಾಂದರೆ ತುಂಬ ಸೆನ್ಸಿಟಿವ್ ಇರ್ತಾರೆ. ಕ್ರೌಡ್ ಆಗಲಿ ಅಥವಾ ತುಂಬ ಬ್ರೈಟ್ ಲೈಟ್ ಆಗಿರಲಿ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಅಥವಾ ಅವರ ಐ ಕ್ಯೂ ಬುದ್ಧಿಮಂತಿಕೆ ತುಂಬ ಜಾಸ್ತಿ ಇರಲ್ಲ, ಅವರ ಆಲೋಚನೆ ಶಕ್ತಿ ತುಂಬ ಕಡಿಮೆ ಇರುತ್ತೆ, ಮತ್ತು ಬಹಳಷ್ಟು ಸರಿ ತುಂಬ ವೈಲೆಂಟಾಗಿ ಬಿಹೇವ್ ಮಾಡ್ತಾರೆ, ಇಲ್ಲ ಅಂತಂದರೆ ಸರಿಯಾಗಿ ಮಲ್ಕೊಳ್ಳಲ್ಲ,
ಈ ರೀತಿಯ ಸಮಸ್ಯೆಗಳು ಕಾಣುವಂತಹ ಮಕ್ಕಳನ್ನು ನಾವು ಆಟಿಸ್ಟ್ ಮಕ್ಕಳು ಅಂತೀವಿ. ಸೊ ಈ ಒಂದು ಆಟಿಸಮ್ಗೆ ಸಂಬಂಧಿತವಾದಂತಹ ಸಮಸ್ಯೆ ನಾವು ಬಹಳ ಕಾಣ್ತಾ ಇದ್ದಂತಹ ಸಂದರ್ಭದಲ್ಲಿ ಇವತ್ತು April 2 ವರ್ಲ್ಡ್ ಆಟಿಸಮ್ ಡೇ ಅಂತ ಹೇಳಿ ರಚಿಸ್ತೀವಿ. ನೆನ್ಪಿಟ್ಕೊಳ್ಳಿ, April 2 ವರ್ಲ್ಡ್ ಆಟಿಸಮ್ ಡೇ. ಈ ರೀತಿಯ ಮಕ್ಕಳಲ್ಲಿ ನಾವು ತರಬೇಕಾದಂತಹ ಬದಲಾವಣೆಗಳಿಗೆ ಸಂಬಂಧಿತವಾಗಿರುವಂತಹ ಮಾಹಿತಿ. ಇವತ್ತು ಈ ಆಟಿಸಮ್ ಸಮಸ್ಯೆ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾದಂತಹ ಮಾಹಿತಿಯನ್ನು ನೋಡಿದಾಗ 2019 ಒಂದು ರಿಸರ್ಚ್ ಮಾಡಲಾಗಿತ್ತು. PGI ಚಂಡೀಗರ್ ಅಂತ ಹೇಳಿ ಒಂದು ದೊಡ್ಡ ಹಾಸ್ಪಿಟಲ್ ಅದು. ಆ ಒಂದು ಹಾಸ್ಪಿಟಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ನ ಸಹಭಾಗಿತ್ವದಲ್ಲಿ ಮಾಡಿದಂತಹ ರಿಸರ್ಚ್ನ ಅಡಿಯಲ್ಲಿ ಗೊತ್ತಾಗಿರುವಂಥದ್ದು, ಇವತ್ತು ದೇಶದಲ್ಲಿ ಸುಮಾರು 400,000 ಇಂಡಿವಿಜುವಲ್ಸು ಈ ಒಂದು ಆಟಿಸಮ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂಥದ್ದು. ಇದಲ್ಲದೆ 40,00,000 ಜನ ಕ್ಯಾರಿಯರ್ಸ್ ಇದ್ದಾರೆ. ಕ್ಯಾರಿಯರ್ಸ್ ಅಂತಂದರೆ ಉದಾಹರಣೆಗೆ ಈ ಜೆನೆಟಿಕ್ ಡಿಸೀಸಸ್ಸಿಗೆ ಮುಖ್ಯ ಕಾರಣ ಏನು? ಜೆನೆಟಿಕ್ ಡಿಸೀಸಸ್ಸಿಗೆ ಮುಖ್ಯ ಕಾರಣ ತಂದೆ ತಾಯಿಯರಿಂದ ಆಗ್ತಾ ಇರುವಂತಹ ಸಮ್ಮಿಲನದಲ್ಲಿ XY ಕ್ರೋಮೋಸೋಮ್ಗಳ ಬದಲಾವಣೆ ಏನಾಗುತ್ತೋ ಅದರಲ್ಲಿ. ಸೊ ಜೆನೆಟಿಕ್ ಕ್ಯಾರಿಯರ್ಸ್ ಅಂತಂದರೆ ಈ ಆಟಿಸಮ್ಗೆ ಸಂಬಂಧಿತವಾಗಿರುವಂತಹ ಜೀನ್ ಯಾವುದು? ಫಸ್ಟ್ ಆಫ್ ಆಲ್ ಆ ಜೀನು FMRN ಅಂತ ಹೇಳಿ, FMR1. ಈ ಒಂದು ಜೀನ್ ಮುಖ್ಯವಾಗಿ ದೇಹದಲ್ಲಿ FMRP ಅನ್ನುವಂತಹ ಪ್ರೋಟೀನನ್ನು ಡೆವಲಪ್ ಮಾಡುತ್ತೆ. ಈ ಒಂದು ಪ್ರೋಟೀನ್ ನಮ್ಮ ಮೆದುಳು ಅಥವಾ ಬೆಳವಣಿಗೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ FMR1 ಏನಾದರೂ ಇಲ್ಲದೇ ಇದ್ದಿದ್ದಲ್ಲಿ ಅಥವಾ ಇದು ಸರಿಯಾಗಿ ಬೆಳೆದೇ ಇದ್ದಿದ್ದಲ್ಲಿ, ಈ FMRP ಬೆಳೆಯಲ್ಲ. FMRP ಬೆಳೆದೇ ಇದ್ದಿದ್ದಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗಲ್ಲ. ಇದನ್ನೇ ಫ್ರೆಜೈಲ್ ಎಕ್ಸ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಯಾರಿಯರ್ ಅಂತ ಏನು ಹೇಳಿದೆ, 40,00,000 ಕ್ಯಾರಿಯರ್ಗಳು ಮುಖ್ಯವಾಗಿ ಈ FMR1ಗೆ ಸಂಬಂಧಿತವಾದಂತಹ ಜೀನ್ನ ಸಮಸ್ಯೆ ಉದ್ಭವವಾಗಲು ಕಾರಣವಾಗುವಂಥದ್ದು ತಾಯಿಯಿಂದ ಹೋಗುವಂತಹ ಜೀನು. ಈಗ ತಾಯಿ ಕಡೆಯಿಂದ ಬರುವಂತಹ ಓವರೀಸಲ್ಲಿ XX ಕ್ರೋಮೋಸೋಮ್ ಇರ್ತವೆ, ತಂದೆಯರಂತ ಬರುವಂತಹ ಸ್ಪರ್ಮಲ್ಲಿ XY ಕ್ರೋಮೋಸೋಮ್ ಇರ್ತವೆ. ಸೊ ಈ ಕ್ರೋಮೋಸೋಮ್ಗಳ ಮಿಲನ ಏನಾಗುತ್ತಲ್ಲ, ಈಗ XX ಆಯಿತು, XX ಆದಾಗ ಯೂಶಲಿ ಇದು ಹೆಣ್ಣು ಅಂಥೇಳಿ ಡಾಟರ್, ಸೊ XY ಆದಾಗ ಇದು ಸನ್ ಅಂಥೇಳಿ, ಸೊ ಗಂಡ್ಮಗು ಹುಟ್ಟುವಂತಹ ಸಾಧ್ಯತೆಗಳು. ಸೊ ಇದು ಜೀನ್ ಕಾಂಬಿನೇಷನ್ ಅಥವಾ ಕ್ರೋಮೋಸೋಮ್ ಕಾಂಬಿನೇಷನ್ ಅಂತ ಕರಿತೀವಿ. ಇಲ್ಲಿ ಈ ಜೀನ್ FMR1 ಅನ್ನುವಂತಹ ಜೀನ್ ಏನಿದೆಯಲ್ಲ, ಇದು ಸಮಸ್ಯೆ ಆಗಲು ಕ್ಯಾರಿಯರ್ ಯಾರಾಗ್ತಾರೆ, ತಾಯಿಯಂದ್ರಾಗ್ತಾರೆ. ತಂದೆಯಿಂದ ಮಗುಗೆ ಅಥವಾ ಗಂಡ ಮಗುಗೆ ಹೋಗಲ್ಲ, ತಂದೆಯಿಂದ ಆಟಿಸಮ್ ಆಗುವಂತಹ ಜೀನ್ ಪ್ರಾಬ್ಲಮ್ಮು ಗಂಡ ಮಗುಗೆ ಹೋಗಲ್ಲ, ಬಟ್ ತಂದೆಯಿಂದ ಹೆಣ್ಣು ಮಗುಗೆ ಕ್ಯಾರಿಯರ್ ಆಗುವಂತಹ ಜೀನ್ ಟ್ರಾನ್ಸ್ಫರ್ ಆಗುತ್ತೆ. ಕ್ಯಾರಿಯರ್ ಅಂತಂದರೆ ಮಗುಗೆ ಎಫೆಕ್ಟ್ ಆಗಲ್ಲ, ಬಟ್ ಆ ಮಗು ಇನ್ನೊಬ್ಬರನ್ನ ಅಥವಾ ತನ್ನ ಮಗು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಆ ಹೆಣ್ಣಿಗೆ, ಆ ಮಗುಗೆ ಆಟಿಸಮ್ ಆಗುವಂತಹ ಸಮಸ್ಯೆಗಳು ಇರ್ತವೆ. ಅರ್ಥ ಆಯ್ತಾ? ಗಂಡಿಗೆ ಅಥವಾ ತಂದೆಗೆ ಆಟಿಸಮ್ ಜೀನ್ನ ಸಮಸ್ಯೆ ಇದ್ದಿದ್ದಲ್ಲಿ ಅದು ಗಂಡು ಮಕ್ಕಳಿಗೆ ಬರೋಲ್ಲ, ಹೆಣ್ಣು ಮಕ್ಕಳಿಗೆ ಆ ಜೀನ್ ಟ್ರಾನ್ಸ್ಫರ್ ಆಗುತ್ತೆ, ಆ ಹೆಣ್ಣು ಮಗು ಎಫೆಕ್ಟ್ ಆಗಲ್ಲ, ಬಟ್ ಆ ಹೆಣ್ಣು ಮಗು ಕ್ಯಾರಿಯರ್ ಆಗ್ತಾಳೆ. ಅದನ್ನೇ ನಾವು ಕ್ಯಾರಿಯರ್ಸ್ ಅಂತ ಕರಿತಿರೋದು. ಅಂಥವರು ದೇಶದಲ್ಲಿ 40,00,000 ಜನ ಇದ್ದಾರೆ. ಸೊ ಇಷ್ಟು ದೊಡ್ಡ ಸಮಸ್ಯೆಯನ್ನು ಭಾರತದಲ್ಲಿ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಡಯಾಗ್ನೋಸ್ಟಿಕ್ಸ್ ಮತ್ತು ಇದಕ್ಕೆ ಯಾವುದೇ ಒಂದು ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಬಟ್ ಕ್ವಾಲಿಟಿ ಆಫ್ ಲೈಫನ್ನು ಬದಲಾಯಿಸಬಹುದು ಸಣ್ಣ ವಯಸ್ಸಲ್ಲೇ ಈ ಒಂದು ಸಮಸ್ಯೆಯನ್ನು ನಾವು ಡಯಾಗ್ನೈಸ್ ಮಾಡಿದ್ದಲ್ಲಿ. ಬಟ್ ಸಣ್ಣ ವಯಸ್ಸಲ್ಲೇ ಮಾಡಬೇಕು ಅಂದರೆ ಡಾಕ್ಟ್ರಿಗೆ ಗೊತ್ತಿರಬೇಕು. ಈಗ ಡಾಕ್ಟರ್ಗಳು ಮುಖ್ಯವಾಗಿ ನಾರ್ಮಲ್ ಚೆಕಪ್ ಮಾಡಿ ಹೆಣ್ಮಕ್ಳನ್ನು ಕಾಪಾಡೋದೇ ದೊಡ್ಡ ಸಮಸ್ಯೆ ಆಗಿದೆ. ಈ ರೀತಿಯ ಒಂದು ಜೀನ್ ಡಯಾಗ್ನೋಸ್ಟಿಕ್ಸ್ ಮಾಡಬೇಕು ಅಂತಂದರೆ ಅದಕ್ಕೆ ಎರಡು ಸಮಸ್ಯೆಗಳು. ಒಂದು, ದೇಶದಲ್ಲಿ ಅದಕ್ಕೆ ಸಂಬಂಧಿತವಾದಂತಹ ಲ್ಯಾಬ್ಗಳಿರಬೇಕು. ಎರಡನೇದು, ಆ ಲ್ಯಾಬ್ಗಳಲ್ಲಿ ದುಡ್ಡು ಕಟ್ಟಲು ಜನರ ಹತ್ರ ದುಡ್ಡು ಇರಬೇಕು. ಇವತ್ತು ಹೆಣ್ಮಕ್ಳಿಗೆ ಪೌಷ್ಟಿಕಾಂಶನೇ ಸರಿಯಾಗಿ ಸಿಗ್ತಾ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ತಾವು ಜೀನ್ ಡಯಾಗ್ನೋಸ್ಟಿಕ್ಸ್ ಮಾಡು ಅಂತಂದರೆ ಯೂಶಲಿ ಇದು ಭಾರತದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಕಾಣಲು ಸಾಧ್ಯವಾಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಅವೇರ್ನೆಸ್ಸನ್ನು ಹೆಚ್ಚಿಸಬೇಕು ಜನರಲ್ಲಿ. ಅವೇರ್ನೆಸ್ಸನ್ನು ಹೆಚ್ಚಿಸೋದಲ್ಲದೆ ಡಾಕ್ಟರ್ಸ್ಗಳಿಗೂ MBBS ಕರಿಕ್ಯುಲಮ್ನಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು. ಆವಾಗ ಡಾಕ್ಟರ್ಸು ಆ ಒಂದು ಪೇಷೆಂಟ್ಸ್ಗಳೊಂದಿಗೆ ಮಾತುಕತೆ ಅಥವಾ ಚರ್ಚೆಯನ್ನು ಮಾಡಿ ಅದರ ಬಗ್ಗೆ ಸಮಾಜದಲ್ಲಿ ಒಂದು ಅವೇರ್ನೆಸ್ಸನ್ನು ಹುಟ್ಟುಹಾಕೋದರಲ್ಲಿ ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಭಾರತ ಸರ್ಕಾರ ನ್ಯಾಷನಲ್ ಪಾಲಿಸಿ ಫಾರ್ ಟ್ರೀಟ್ಮೆಂಟ್ ಆಫ್ ರೇರ್ ಡಿಸೀಸಸ್ ಅಂತೇಳಿ 2017 ಒಂದು ಕಾನೂನನ್ನು ತಂದಿತ್ತು, ಪಾಲಿಸಿಯನ್ನು. ಈ ಒಂದು ಪಾಲಿಸಿಯ ಅಡಿಯಲ್ಲಿ ಮುಖ್ಯವಾಗಿ ಈ ಒಂದು ಡಿಸೀಸಸ್ಸಿಗೆ ಸಂಬಂಧಿತವಾದಂತಹ ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಆಗಿರಲಿಲ್ಲ.
ಬಟ್ ಇಲ್ಲಿ ಇದರ ಇಂಪ್ಲಿಮೆಂಟೇಷನ್ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ. ಸೊ ನ್ಯಾಷನಲ್ ಪಾಲಿಸಿ ಫಾರ್ ಟ್ರೀಟ್ಮೆಂಟ್ ಆಫ್ ರೇರ್ ಡಿಸೀಸಸ್ ಅಂತ ಹೇಳಿ 2017 ತರಲಾಗಿತ್ತು. ತದನಂತರ ಭಾರತ ಸರ್ಕಾರ ನ್ಯಾಷನಲ್ ಪಾಲಿಸಿ ರೇರ್ ಡಿಸೀಸಸ್ ಆ್ಯಕ್ಟ್ ಅನ್ನು ತಂತು. ಇದರ ಅಡಿಯಲ್ಲಿ ಎಪಿಡೆಮಿಯೊಲಾಜಿಕಲ್ ಅಥವಾ ಜೀನಿಗೆ ಸಂಬಂಧಿಸಿದವಾದಂತಹ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾವಧಾನಗಳನ್ನು ಇದರ ಅಡಿಯಲ್ಲಿ ಮಾಡಲಾಗಿತ್ತು. ಬಟ್ ಎಫೆಕ್ಸ್ ಅಥವಾ FXS ಸಿಂಡ್ರೋಮ್ನ ಬಗ್ಗೆ ಏನು ಮಾತಾಡ್ತಾ ಇದ್ದೀವೋ ಅದಕ್ಕೆ ಸಂಬಂಧಿತವಾಗಿ ಎಕ್ಸ್ಕ್ಲೂಸಿವ್ ಆಗಿ ಇದ್ರಾಗ ಏನು ಹೇಳದೇ ಇರೋದ್ರಿಂದ ಅದರ ಮೇಲೆ ಫೋಕಸ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಭಾರತ ಸರ್ಕಾರವೂ ಸಹ ಇದ್ರ ಬಗ್ಗೆ ಒಂದಿಷ್ಟು ಆಲೋಚಿಸುವ ಅವಶ್ಯಕತೆ ಇದೆ. ಆವಾಗಲೇ ನಾವು ಈ ಒಂದು ಸಮಸ್ಯೆ ಸಮಾಜದಲ್ಲಿ ಹರಡೋದಕ್ಕಿಂತ ಮುನ್ನ ಸರಿಪಡಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಒಟ್ಟಾರೆಯಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು.